ನಮಸ್ಕಾರ ಒಂಬತ್ತು ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಹಲವು ಸುದ್ದಿಗಳೊಂದಿಗೆ ತಮ್ಮ ಎದುರು ನಾನು ಹಾಜರಾಗಿದ್ದೀನಿ ಮೊದಲನೇದು ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಇದೆ ಹಾಗೆಯೇ ಭಾರತೀಯ ಜನತಾ ಪಕ್ಷದ ಒಂದು ಸುದ್ದಿ ಇದೆ ರಾಮೇಶ್ ಗೌಡ ಆತ್ಮಹತ್ಯೆಯ ಸುದ್ದಿ ಇದೆ ಗೀಯತಾ ಪ್ರಕಾರ ಗರಿಷ್ಠ ಮುಖಬಲೆಯ ನೋಟುಗಳ ನಿಷೇಧಕ್ಕೆ ಸಂಬಂಧ ಸುದ್ದಿ ಇದೆ ಈ ಎಲ್ಲ ಒಂದೊಂದೇ ಸುದ್ದಿಗಳನ್ನು ನಾವು ನಿಮಗೆ ತಲುಪಿಸ್ತಾ ನನ್ನ ಜೊತೆ ನಾಲ್ಕು ಜನ ಗಣ್ಯರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೇನೆ ಅದಕ್ಕೂ ಮೊದಲು ನೋಡೋಣ ಹೆಡ್ಲೈನ್ಸ್ ನ್ಯಾಯಾಧಿಕರಣ ಐ ತೀರ್ಪು ಮೇಲ್ಮನವಿ ವಿಚಾರಣೆಗೆ ಸುಪ್ರೀಂ ಅಸ್ತು ಆದ ಅನ್ಯಾಯ ಸರಿಪಡಿಸಿಕೊಳ್ಳೋದಕ್ಕೆ ರಾಜ್ಯಕ್ಕೆ ಸಿಕ್ತು ಇನ್ನೊಂದು ಅವಕಾಶ ಬಿ ಎಸ್ ವೈ ವಿರುದ್ಧ ತೊಡೆತಟ್ಟಿರುವ ಈಶ್ವರಪ್ಪನವರಿಗೆ ನೋಟಿಸ್ ನೀಡುವುದಕ್ಕೆ ಚಿಂತನೆ ಕಲಬುರಗಿಯಲ್ಲಿ ಬಿಎಸ್ವೈ ರಾಯಣ್ಣ ಬ್ರಿಗೇಡ್ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ಎಸ್ ರಮೇಶ್ ಗೌಡ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕು ಕೆಎಸ್ ಅಧಿಕಾರಿ ಭೀಮಾ ನಾಯಕ್ ಪತ್ತೆಗೆ ಪೊಲೀಸರ ಬಲೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಗರಿಷ್ಠ ಮುಖಬೆಲೆಯ ನೋಟುಗಳ ನಿಷೇಧ ಗೌಪ್ಯವಾಗಿತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಸುಪ್ರೀಂ ತಪರಾಕಿ ನೋಟು ನಿಷೇಧ ಇತಿಹಾಸದಲ್ಲೇ ದೊಡ್ಡ ಹಗರಣ ಅಂದ್ರು ರಾಹುಲ್ ಗಾಂಧಿ ಜಯಲಲಿತಾ ಸಾವಿನ ಸುತ್ತ ಹುಟ್ಟಿಕೊಂಡ ಸಂಶಯ ಅಮ್ಮನ ನಿಧನ ಕುರಿತು ಪ್ರಶ್ನೆ ಎತ್ತಿದ ನಟಿ ಗೌತಮಿ ಮಾಹಿತಿ ಬಹಿರಂಗಪಡಿಸುವಂತೆ ಪ್ರಧಾನಿಗೆ ಪತ್ರ ಯಸ್ ಮೊದಲನೇದಾಗಿ ಕಾವೇರಿ ಸು ಏನು ವಿಚಾರ ಇದೆ ಅದರ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ನಮ್ಮ ನನ್ನ ಜೊತೆಗಿರುವ ಅತಿಥಿಗಳ ಪರಿಚಯವನ್ನು ತಮಗೆ ನಾನು ಮಾಡಿಕೊಡ್ತೇನೆ ನನ್ನ ಬಲಭಾಗದಲ್ಲಿ ಮೊದಲನೇದಾಗಿ ನಮ್ಮ ಸಂಪಾದಕೀಯ ಸಲಹೆಗಾರರಾದ ಎನ್ ಎಸ್ ಶಂಕರ್ ಅವರಿದ್ದಾರೆ ಹಾಗೆಯೇ ಅವರ ಪಕ್ಕದಲ್ಲಿ ಜೆ ಡಿ ಎಸ್ ವಕ್ತಾರಾದ ರಮೇಶ್ ಬಾಬು ಇದ್ದಾರೆ ಅವರ ಪಕ್ಕದಲ್ಲಿ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರೋ ಜಗದೀಶ್ ಇದ್ದಾರೆ ಹಾಗೆಯೇ ಕವಿಗಳು ರಾಜಕಾರಣಿಗಳು ಎಲ್ಲ ಆಗಿರುವ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವ ಹನುಮಂತೈನವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತಿಸುತ್ತ ಮೊದಲ ಸುದ್ದಿ ಕಾವೇರಿ ನ್ಯಾಯಾಧಿಕರಣ ನೀಡಿದ್ದ ಐ ತೀರ್ಪು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಮೇಲ್ಮನವಿ ಅರ್ಜಿಗಳು ವಿಚಾರಣೆಗೆ ಯೋಗ್ಯ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಕಾವೇರಿ ಕೊಳ್ಳದ ಮೂರು ರಾಜ್ಯಗಳಾದ ಕರ್ನಾಟಕ ತಮಿಳುನಾಡು ಕೇರಳ ರಾಜ್ಯಗಳ ಮೇಲ್ಮನವಿ ಅಸಿಂಧುಗೊಳಿಸುವಂತೆ ಮನವಿ ಮಾಡಿದ್ದ ಕೇಂದ್ರ ಸರ್ಕಾರಕ್ಕೆ ಇದರಿಂದ ಹಿನ್ನಡೆಯಾಗಿದೆ ಈ ಮೂಲಕ ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಆಗಿದ್ದ ಅನ್ಯಾಯವನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಮತ್ತೊಂದು ಅವಕಾಶ ಸಿಕ್ಕದ್ದಾಗಿದೆ ನ್ಯಾಯಾಧೀಕರಣ ಐತೀರ್ಪು ಮೇಲ್ಮನವಿ ವಿಚಾರಣೆಗೆ ಸುಪ್ರೀಂ ಅಸ್ತು ಆದ ಅನ್ಯಾಯ ಸರಿಪಡಿಸಿಕೊಳ್ಳಲು ರಾಜ್ಯಕ್ಕೆ ಸಿಕ್ತು ಅವಕಾಶ ಎರಡು ಸಾವಿರದ ಏಳರಲ್ಲಿ ಕಾವೇರಿ ನ್ಯಾಯಾಧಿಕರಣ ನೀಡಿದ ಐ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಸಮ್ಮತಿ ಸೂಚಿಸಿದೆ ಕಾವೇರಿ ನ್ಯಾಯಾಧೀಕರಣ ನೀಡಿದ್ದ ತೀರ್ಪನ್ನ ಪ್ರಶ್ನಿಸಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ವು ಸಂವಿಧಾನ ನಿಯಮ ಇನ್ನೂರ ಅರವತ್ತೆರಡರ ಅನ್ವಯ ನ್ಯಾಯಾಧೀಕರಣ ನೀಡಿದ ಅಂತರ್ರಾಜ್ಯ ಜಲವಿವಾದಗಳ ಐತೀರ್ಪನ್ನು ಕೋರ್ಟ್ನಲ್ಲಿ ವಿಚಾರಣೆ ನಡೆಸುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ವಾದ ಮಂಡನೆ ಮಾಡಿತ್ತು ಕೇಂದ್ರ ಸರ್ಕಾರದ ವಾದಕ್ಕೆ ಪುದುಚೇರಿ ರಾಜ್ಯವು ಸಾಥ್ ನೀಡಿ ಕೇಂದ್ರದ ವಾದವನ್ನ ಪುರಸ್ಕರಿಸಿತ್ತು ಆದರೆ ಕರ್ನಾಟಕ ಪರ ವಕೀಲ ಪಾಲಿ ಎಸ್ ನಾರಿಮನ್ ಸಮರ್ಥವಾಗಿ ವಾದ ಮಂಡಿಸಿ ನಿಯಮ ನೂರ ಮೂವತ್ತಾರರ ಅನ್ವಯ ಮಿಲಿಟರಿ ಹೊರತುಪಡಿಸಿ ಎಲ್ಲಾ ಅರ್ಜಿಗಳನ್ನು ವಿಚಾರಣೆ ನಡೆಸುವ ಅಧಿಕಾರ ಸುಪ್ರೀಂಗೆ ಇದೆ ಅಂತ ವಾದ ಮಂಡನೆ ಮಾಡಿದ್ರು ಕರ್ನಾಟಕದ ವಾದಕ್ಕೆ ತಮಿಳುನಾಡು ಕೇರಳ ರಾಜ್ಯಗಳು ಸಮ್ಮತಿ ಸೂಚಿಸಿದ್ವು ಮೂರು ರಾಜ್ಯಗಳ ವಾದ ಆಲಿಸಿದ್ದ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ತ್ರಿಸದಸ್ಯ ಪೀಠ ಅರ್ಜಿಗಳ ವಿಚಾರಣೆಗೆ ಸಮ್ಮತಿ ನೀಡಿದೆ ಈಗ ಮೇಂಟೆನಬಲಿಟಿ ಮೇಲೆ ಆರ್ಗ್ಯುಮೆಂಟ್ ಆಗಿ ಅವರ ಪೆಟಿಷನ್ ಇಸ್ ಮೈಂಟೇನಬಲ್ ಅಂತ ಆಗಿದೆ ಆಮೇಲೆ ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಆಗ್ಬೇಕು ಸ್ವಲ್ಪ ಇಟ್ ಈಟ್ ಈಸ್ ಅವರ್ ಕೇಸ್ ಓನ್ಲಿ ಅವರ್ ಪೆಟಿಷನ್ ಇಸ್ ಮೇನ್ಟೇನಬಲ್ ಅಂಡರ್ ಲಾ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ನಮ್ಮ ಆರ್ಗ್ಯುಮೆಂಟ್ ಇತ್ತು ನಮ್ಮ ಆರ್ಗ್ಯುಮೆಂಟ್ ಇಟ್ ಈಸ್ ಬಿನ್ ಹಪೆಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಎರಡು ಸಾವಿರ ಕ್ಯೂಸೆಟ್ ನೀರು ಬಿಡುವ ಆದೇಶವನ್ನ ಮುಂದುವರಿಸುವಂತೆ ಇಂದು ಸುಪ್ರೀಂ ಕೋರ್ಟ್ ಹೇಳಿದೆ ಸದ್ಯಕ್ಕೆ ಸುಪ್ರೀಂ ಆದೇಶದಂತೆ ತಮಿಳುನಾಡಿಗೆ ಪ್ರತಿದಿನ ಎರಡು ಸಾವಿರ ಕ್ಯೂಸೆಕ್ ನೀರನ್ನು ಹರಿಸೋಕೆ ಕಷ್ಟವಾಗಿದ್ದು ತೀರ್ಪನ್ನು ಮರುಪರಿಶೀಲಿಸುವಂತೆ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ತಯಾರಿ ಇದೆ ಮೂರು ರಾಜ್ಯಗಳ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಎಂದಿನಿಂದ ನಡೆಸಬೇಕು ಅನ್ನೋದನ್ನು ಡಿಸೆಂಬರ್ ಹದಿನೈದರಂದು ಕೋರ್ಟ್ ತಿಳಿಸಲಿದೆ ಹರೀಶ್ ಗಂಜಲಗೋಡು ಸುದ್ದಿ ನವದೆಹಲಿ ಎಸ್ ಎರಡು ಸಾವಿರ ಏಳರಲ್ಲಿ ಏನು ಕಾವೇರಿ ನ್ಯಾಯಾಧಿಕರಣ ತನ್ನ ಅಂತಿಮ ತೀರ್ಪನ್ನು ನೀಡ್ತು ಈ ತೀರ್ಪನ್ನು ಕರ್ನಾಟಕ ಕೂಡ ಒಪ್ಪಿಕೊಂಡಿರಲಿಲ್ಲ ಹಾಗೆಯೇ ತಮಿಳುನಾಡು ಕೂಡ ಒಪ್ಕೊಂಡಿರಲಿಲ್ಲ ಸೊ ಈಗ ಇರುವ ಪ್ರಶ್ನೆ ಅಂತಂದರೆ ಎಸ್ ನಮಗೆ ಕರ್ನಾಟಕದವರಿಗೆಲ್ಲ ಹೆಮ್ಮೆಯಾಗಿದೆ ಸಂತೋಷ ಆಗಿದೆ ಯಾಕೆಂದರೆ ನಾವು ನಂಬಿದ್ದೀವಿ ನ್ಯಾಯಾಧಿಕರಣದ ತೀರ್ಪು ನಮಗೆ ವಿರುದ್ಧವಾಗಿದೆ ನಮ್ಮ ಪಾಲು ಇನ್ನಿಷ್ಟು ಬರಬೇಕಾಗಿತ್ತು ಅಂತ ಇದನ್ನು ಮೀರಿದ ಕೆಲವು ಪ್ರಶ್ನೆಗಳು ಇವೆ ಅದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೇನೆ ಮೊದಲನೇದಾಗಿ ವಕೀಲರು ಆಗಿರುವ ರಮೇಶ್ ಬಾಬು ನಿಮ್ಮನ್ನು ಕೇಳ್ತೀನಿ ಎಸ್ ಎಲ್ಲರೂ ಸಂತೋಷದಿಂದ ಸ್ವಾಗತಿಸ್ತಾರೆ ಎಸ್ ವಿಚಾರಣೆಗೆ ಎತ್ಕೊಂಡಿದ್ದಾರೆ ಅಷ್ಟೇ ಇದು ನಮ್ಮ ಪರವಾಗಿ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ವಟ್ ಎವರ್ ಇಟ್ ಮೇ ಥಿಂಗ್ಸ್ ವಿಲ್ ಡಿಸ್ಕಸ್ ಲೇಟರ್ ಫಸ್ಟ್ ಐ ವಾಂಟ್ ಟು ನೋ ಫಸ್ಟ್ ಯುವರ್ ರಿಯಾಕ್ಷನ್ ಇದು ಬಹಳ ಟೆಕ್ನಿಕಲ್ ಪಾಯಿಂಟ್ ಏನು ಅಂತಾರಾಜ್ಯ ನದಿ ವಿವಾದ ಕಾಯ್ದೆ ಇದೆ ಆ ಕಾಯ್ದೆ ಅಡಿನಲ್ಲಿ ಸುಪ್ರೀಂ ಕೋರ್ಟ್ಗೆ ವ್ಯಾಪ್ತಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದವರು ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿ ಇದನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಬಾರ್ದು ಅಂತ ಹೇಳಿ ಅವರು ದ ಹ್ಯಾಸ್ ಆರ್ಗ್ಯೂಡ್ ಪಾರ್ಲಿಮೆಂಟರಿ ಲಾ ಆಫ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಆಫ್ ಸಿಕ್ಸ್ ಕಪಲ್ಡ್ ವಿತ್ ಆರ್ಟಿಕಲ್ ಟೂ ಕಾನ್ಸ್ಟಿಟ್ಯೂಷನ್ ಎಕ್ಸ್ಕ್ಲೂಡೆಡ್ ದ ಸುಪ್ರೀಂ ಕೋರ್ಟ್ ಫ್ರಮ್ ಹಿಯರಿಂಗ್ ಆರ್ ಡಿಸೈಡಿಂಗ್ ಎನಿ ಅಪೀಲ್ಸ್ಟ್

ಇಂತಹ ಕಾಯ್ದೆ ಇದ್ದರೂ ಸಹ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ವಿವಾದಗಳು ಉಂಟಾದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿಕೊಳ್ಳೋದಕ್ಕೆ ಅನೇಕ ತೀರ್ಪುಗಳಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಬಹುಶಃ ಹಿಂದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಪಕ್ಷೇತರ ಮತ್ತು ಕೆಲವು ಶಾಸಕನ ಅಮಾನತು ಮಾಡಿದಂಥ ಪ್ರಕರಣದಲ್ಲೂ ಸಹ ಇಂಥದೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಆವಾಗಲೂ ಸಹ ಸುಪ್ರೀಂ ಕೋರ್ಟು ಸ್ಪೀಕರ್ ಆದೇಶದ ವಿರುದ್ಧ ಅಪೀಲ್ ಆಗೋದಕ್ಕೆ ಸುಪ್ರೀಂ ಕೋರ್ಟು ಹ್ಯಾವಿಂಗ್ ದ ಜೋಡಿ ಶಿಕ್ಷಣ ಅಂತೇಳಿ ತೀರ್ಪನ್ನು ಕೊಟ್ಟಿದ್ದಾರೆ ಅನೇಕ ಪ್ರಕರಣಗಳಂತಹ ತೀರ್ಪು ಬಂದಿದೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತರಾಜ್ಯ ಕಾಯ್ದೆನಲ್ಲಿ ವಿವಾ ವಿವಾದ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ನಿಲುವು ಅಂತಾರಾಜ್ಯ ಏನು ವಾಟರ್ ಡಿಸ್ಟಿಪ್ಯೂಟ್ ಆಕ್ಟರ್ ಬಂದಂಥ ತೀರ್ಪುಗಳು ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ತೀರ್ಪನ್ನು ಕೊಟ್ಟಿರ್ತಾರೆ ಅಥವಾ ರಿಟೈರ್ಡ್ ಹೈಕೋರ್ಟ್ ಇಲ್ಲ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಸೊ ಇಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪಾಯಿಂಟು ಇಲ್ಲಿ ಐ ದಟ್ ಆರ್ಡರ್ ಆರ್ ಆರ್ಡರ್ ಈಸ್ ಈಕ್ವಲ್ ಟು ದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತೇಳಿ ಅವರು ವರ್ಷನ್ನು ಇಂಥ ಆರ್ಡರ್ ಕೊಟ್ಟಂಥ ಸಮಯದಲ್ಲಿ ಅದ್ರ ವಿರುದ್ಧ ನಿಮ್ಮ ಮತ್ತೆ ನೀವು ಇದನ್ನು ರಿವ್ಯೂ ಮಾಡಕ್ಕೆ ಅಪೀಲನ್ನ ಕೇಳೋದಕ್ಕೆ ಅವಕಾಶ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಾದ ಆಗಿತ್ತು ಬಹುಶಃ ಹಿಂದಿನ ತೀರ್ಪುಗಳನ್ನ ಉಲ್ಲೇಖ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಇಂಥ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಇಸ್ ಹ್ಯಾವಿಂಗ್ ದ ಜುಡಿಕ್ಷಿಯನ್ ಎಸ್ ಜಗದೀಶ್ ಒಂದು ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳಿವೆ ಅಲ್ಲ ಲೀಗಲ್ ಪ್ರಶ್ನೆಗಳಿವೆ ಅದು ನಾನು ಕೇಳ್ತೀನಿ ಬಟ್ ಈ ತೀರ್ಪು ನಮಗೆ ಸಂತೋಷ ಕೊಟ್ಟಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಎಸ್ ಯಾಕಂದ್ರೆ ಏನು ನ್ಯಾಯಾಧಿಕರಣದ ಆ ತೀರ್ಪನ್ನು ಮತ್ತೆ ಪರಿಶೀಲನೆಗೆ ಒಳಪಟ್ಟರೆ ನಮಗೆ ಲಾಭ ಆಗ್ಬೋದು ಅಂತ ದಟ್ ಇಸ್ ಸಿಂಪಲ್ ಥಿಂಗ್ ಬಟ್ ಓವರ್ ಆಲ್ ಆಗಿ ಇವತ್ತಿನ ಏನು ಸುಪ್ರೀಂ ಕೋರ್ಟ್ನ ಆಬ್ಸರ್ವೇಷನ್ ಆರ್ಡಿಶನ್ ಒಡವರ್ ಇದೆ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಇವತ್ತು ನಾವು ಕೊಟ್ಟಿರುವಂತಹ ತೀರ್ಪಿನ ಬಗ್ಗೆ ಇಡೀ ರಾಜ್ಯದಾದ್ಯಂತ ತುಂಬ ಸ್ವಾಗತವಾಗಿರ್ತಕ್ಕಂಥ ತೀರ್ಪಿದು ಮುಂದಿನ ದಿನಗಳಲ್ಲಿ ಇದು ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ತೀರ್ಪು ಬರುತ್ತೆ ಅನ್ನುವಂಥ ರೀತಿಯಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಇದು ಎರಡು ಮೂರು ಆ್ಯಂಗಲಲ್ಲಿ ನಾವು ನೋಡಿದಾಗ ತಮಿಳುನಾಡು ಕೇರಳ ಒಂದು ನಿಮಿಷ ರೈತ ನಾಯಕರಾಗಿರೋ ಪುಟ್ಟಣ್ಣಯ್ಯನವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರ ಅಭಿಪ್ರಾಯ ಕೇಳ್ಬಿಟ್ಟು ನಿಮ್ಮ ಹತ್ರ ಬರ್ತೀನಿ ನಮಸ್ಕಾರ ಪುಟ್ಟಣ್ಣಯ್ಯನವರ ಪುಟ್ಟಣ್ಣ ನಾನು ಧ್ವನಿ ಕೇಳ್ತಾ ಇದ್ದೆ ತಮಗೆ ಎಲ್ಲಾ ಸೇರಿ ಧ್ವನಿ ಸಮೀಚಾರನ ಬтайತ ಹ ಆ ಹೇಳಿ ಈಗ ಏನು ಇವತ್ತು ಸುಪ್ರೀಂ ಕೋರ್ಟ್ ಏನು ಸುಪ್ರೀಂ ಕೋರ್ಟ್ ನಲ್ಲಿ ತಾತ್ಕಾಲಿಕ ಆರ್ಡರ್ ಆಗಿದೆ ಯಾ ಈ ಸೊ ದೊಣೆ ಏರ್ ತಪಸ್ ಆದ್ರೆ ನಾವು ಏನೋ ಏನು ತಾತ್ಕಾಲಿಕವಾಗಿ ಶಮನ ಸಮನಾಗಿದೆ ಆದ್ರೆ ಈ ದೊಣೆ ಯಾವ ಅಪಾಯಕಾರಿ ಯಾವ ಅಪಾಯದು ಈ ಯಾವ ಈ ಮನಿಟರಿಂಗ್ ಕಮಿಟಿ ಇದೆಯಲ್ಲ ಎಸ್ ಅದು ಯಾವತ್ತಿದ್ರು ನಮಗೆ ಅಪಾಯಕಾರಿ ಪುನರ್ ಪರ್ಮಿ ಪುನರ್ ಈಗ ಅಗ್ರಿಮೆಂಟ್ ಅನ್ನ ಪುನರ್ ಪರಿಶೀಲನೆ ಮಾಡಬೇಕು ಇಲ್ಲ ಡಿಸ್ಕಷನ್ ಮೂಲಕ ಈ ಸಮಸ್ಯೆ ಬಗೆಹರಿಸ್ತದೆ ಹೊಸ ಕಂಟೆಂಟ್ ಸೇರಿಸಬೇಕಾಯ್ತು ಅಗ್ರಿಮೆಂಟ್ ಇನ್ನೊಂದು ರಾಜ್ಯಗಳಿಗೆ ಎಕ್ಸಸ್ ವಾಟರ್ ಬಂದಾಗ ಸೊ ಯಾವ ರೀತಿ ನಮ್ಮ ಪುಟ್ಟಣ್ಣವ್ರ ಒಂದು ಈಗೇನು ತಮಿಳ್ನಾಡಿನಲ್ಲಿ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ ಸೊ ಈ ಹೊಸ ಮುಖ್ಯಮಂತ್ರಿ ಬಂದ ಏನು ಏನ್ ತಮಿಳ್ನಾಡಿನ ಪನ್ನೀರ್ ಪನ್ನೀರ್ ಅನ್ನ ಅವರು ಕರ್ನಾಟಕದ ಜನರ ತಲೆ ಮೇಲೆ ಪನ್ನೀರ್ ಎರಚುವ ಕೆಲಸ ಮಾಡ್ತಾರ ಅಥವಾ ತಣ್ಣೀರೇ ಕೊಡ್ತಾರೆ ಮೂಲಕ ಜಗದೀಶ್ ಒಂದು ಇಡೀ ಇದನ್ನ ನಾನು ಲೀಗಲ್ ಆಸ್ಪೆಕ್ಟ್ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಯು ಆರ್ ನೀವು ಇದನ್ನು ಎಸ್ ಸ್ವಾಗತಿಸ್ತಿಲ್ಲ ಸರ್ ಒಂದು ಯಾವುದೇ ನ್ಯಾಯಾಧಿಕರಣದ ತೀರ್ಪು ಕಾವೇರಿ ವಿವಾದ ಮಾತ್ರ ನಾನು ಹೇಳ್ತಿಲ್ಲ ನ್ಯಾಯಾಧಿಕರಣದ ತೀರ್ಪುಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಾರದು ಅನ್ನೋ ತೀರ್ಮಿನ ತೀರ್ಮಾನ ಇದೆಯಲ್ಲ ಇದು ನಮ್ಮ ರಾಜ್ಯಕ್ಕಲ್ಲ ತೊಂದರೆಗೊಳಗಾದ ರಾಜ್ಯಗಳ ಹಿತಾಸಕ್ತಿಗೆ ಮಾರಕಾಯಿತು ನಾನು ಅದು ತೀರ್ಮಾನ ಇಲ್ಲಿರುವ ಪ್ರಶ್ನೆ ಏನಿದೆ ಗೊತ್ತಾ ಸರ್ ಒಂದು ಕಾನೂನನ್ನು ರಚಿಸುವ ಅಧಿಕಾರ ಶಾಸನ ಸಭೆಗೆ ಮತ್ತು ಸಂಸತ್ ಸಂಸತ್ತಿಗೆ ಒಂದು ಕಾನೂನನ್ನು ರಚಿಸಿದ ಮೇಲೆ ಆ ಕಾನೂನು ಜಾರಿಯಾಗಿದೆಯೋ ಕಾನೂನು ಉಲ್ಲಂಘನೆಯಾಗಿದೆಯೋ ಅನ್ನೋದನ್ನು ನೋಡುವ ಅದನ್ನು ನಿರ್ವಹಣೆ ಮಾಡುವ ಕೆಲಸ ನ್ಯಾಯಾಲಯ ನ್ಯಾಯಾಲಯ ಆದರೆ ರಚಿಸಿರುವ ಕಾನೂನನ್ನೇ ನೀವು ಪ್ರಶ್ನಿಸುವಂತಾದರೆ ಅಲ್ಲಲ್ಲ ಕಾನೂನನ್ನು ಪ್ರಶ್ನಿಸುವ ಕಾರಣ ಏನು ಯಾವ ರಾಜ್ಯಗಳಿಗೆ ತೊಂದರೆ ಆಗಿದೆ ಅಂತ ಅನ್ನಿಸ್ತದೋ ಈ ತೀರ್ಪು ನನ್ನ ಪರವಾಗಿಲ್ಲ ನನ್ನ ಪರವಾಗಿ ಅನ್ನೋದಕ್ಕಿಂತಲೂ ನ್ಯಾಯೋಚಿತವಾಗಿಲ್ಲ ಅಂತ ಅನ್ನಿಸ್ತದೋ ಅವ್ರಿಗೊಂದು ಅವಕಾಶ ಇರಬೇಕಲ್ಲ ಅಂತ ಅವಕಾಶಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ದೊರಕಿಸಿಕೊಟ್ಟಿದೆ ಏಳರಲ್ಲಿ ಕೇಂದ್ರ ಸರ್ಕಾರ ಅಂತರ ರಾಜ್ಯದ ವ್ಯಾಜ್ಯಗಳನ್ನ ನ್ಯಾಯಾಧಿಕರಣ ಮೇಲೆ ಅಂತಿಮ ಮಾಡಿತ್ತು ಸರ್ ಇಲ್ಲಿರುವ ಸಮಸ್ಯೆ ಮೂಲಭೂತವಾಗಿ ನಮ್ಮಲ್ಲಿ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಈ ಜಲ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಮಾರ್ಗದರ್ಶಿ ಸೂತ್ರಗಳಿಲ್ಲ ನಾವು ಪಾಲಿಸ್ತಾ ಅನುಸರಿಸ್ತಾ ಹೆಲ್ಸಂಕಿ ಸೂತ್ರದ ಆಧಾರದಲ್ಲಿ ಎಲ್ಲ ಕಡೆ ನಾನು ಹೇಳೋದು ಈ ಸೂತ್ರಗಳು ಸರಿಯಾಗಿದೆ ಸರಿಯೇ ಸರಿ ಮಾಡಬೇಕಾದದ್ದು ಸಂಸತ್ತಿನ ಜವಾಬ್ದಾರಿ ಆದರೆ ಈ ಸೂತ್ರಗಳನ್ನು ಸರಿಯಾಗಿಲ್ಲ ಅನ್ನುವ ಸೂತ್ರಗಳನ್ನು ಇಟ್ಕೊಂಡು ನೀವು ಒಂದು ಅಂತಿಮ ತೀರ್ಪನ್ನು ಕೊಟ್ಟುಬಿಟ್ಟು ನೀವು ಯಾರು ಎಲ್ಲೂ ಪ್ರಶ್ನೆ ಮಾಡೋಂಗಿಲ್ಲ ಅಂತಂದರೆ ಅದು ಯಾವುದೇ ರಾಜ್ಯದ ನಮಗೆಲ್ಲ ತಮಿಳ್ನಾಡಿಗೆ ಈ ಪರಿಸ್ಥಿತಿ ಇದೆ ಇಲ್ಲಿ ಇಲ್ಲಿ ಇಶ್ಯೂಸ್ ಎಸ್ ಸುಮಾರು ಗೊಂದಲಗಳಿದಾವೆ ಈ ಎಲ್ಲರೂ ಬಹಳ ಏನು ಓಪನ್ ಆಗಿ ಇದು ಸ್ವಾಗತಾರ್ಹ ಅಂತಾರೋ ಅಷ್ಟು ಓಪನ್ ಆಗಿ ಅಷ್ಟು ಮುಕ್ತವಾಗಿ ಅದನ್ನು ಸ್ವಾಗತಾರ್ಹ ಅಂತ ಹೇಳೋಕೆ ನಾನು ತಯಾರಿಲ್ಲ ಯಾಕಂದ್ರೆ ಈ ಪ್ರಶ್ನೆ ಈಗ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋ ಭಾವನೆ ಬಂದಾಗ ನಾವು ಆರ್ಟಿಕಲ್ ಟೂ ಸಿಕ್ಸ್ಟಿ ಟೂ ಇದೆ ಸುಪ್ರೀಂ ಕೋರ್ಟ್ಗೆ ಇದರ ವ್ಯಾಪ್ತಿ ಇಲ್ಲ ಅಂತ ಆರ್ಗ್ಯುಮೆಂಟ್ ಶುರು ಮಾಡಿದೆ ಸುಪ್ರೀಂ ಕೋರ್ಟ್ಗೆ ವ್ಯಾಪ್ತಿ ಇದೆಯೋ ಇಲ್ವೋ ಅಂತ ತೀರ್ಮಾನ ಮಾಡೋ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ದೆ ನಮ್ಮ ನ್ಯಾಯ ವ್ಯವಸ್ಥೆ ಆಗಿದೆ ಸೊ ಹಾಗಾಗಿ ಈಗ ಇವರು ಈ ಪ್ರಶ್ನೆನ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ಇಲ್ಲ ಸುಪ್ರೀಂ ಕೋರ್ಟ್ಗೆ ಇಲ್ಲ ಇಲ್ಲ ವ್ಯಾಪ್ತಿ ಇದೆ ನಾವು ಅದನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಫೈನ್ ಈ ಐತೀರ್ಪು ಏನು ಬಂದಿತ್ತಲ್ಲ ಅದನ್ನು ಆವಾಗ ಸುಮಾರು ಅಷ್ಟು ಇಂಟ್ರಪ್ರಿಟೇಷನ್ಗಳ ಬಗ್ಗೆ ಬಂದಿದೆ ಅದರಲ್ಲಿ ಒಂದೇನು ಅಂತಂದರೆ ಈ ಐತೀರ್ಪಿನಿಂದಾಗಿ ನಮಗೆ ಕರ್ನಾಟಕಕ್ಕೆ ತೀರಾ ಏನು ಅನ್ಯಾಯ ಆಗಿಲ್ಲ ಅನ್ನೋ ಆರ್ಗ್ಯುಮೆಂಟ್ ಕೂಡ ಇತ್ತು ಇತ್ತು ಹಾಗಾಗಿ ಈಗ ಈಗ ಮತ್ತೆ ಹೊಸದಾಗಿ ನೀವು ಹಳೆ ಗಾಯನ ಓಪನ್ ಮಾಡ್ತೀರಿ ನಾಳೆ ಅದು ವಾಸಿನೇ ಆಗುತ್ತೋ ಇನ್ನೂ ಉಲ್ಬಣ ಆಗುತ್ತೋ ಅನ್ನೋದು ಗೊತ್ತಿಲ್ಲ ನಮಗೆ ಓದ್ಸಲ್ಲ ನಮ್ಗೆ ಈಗ ಈ ಸುಪ್ರೀಂಕೋರ್ಟ್ ಬಿಹೇವಿಯರ್ ಏನಿತ್ತಲ್ಲ ಹ್ಞೂ ಮೂರು ಸಾವಿರನಾ ಐಯ್ ಅದ್ಯಾಕಾಗಲ್ಲ ಆರು ಸಾವಿರ ಕೊಡಿ ಈ ಥರದ ಒಂದು ಆಫ್ ಹ್ಯಾಂಡ್ ಆದ ಆವೇಶಭರಿತವಾದ ತೀರ್ಮಾನಗಳನ್ನು ಕೂಡ ನಾವು ನೋಡಿದ್ದೀವಿ ಎಸ್ ಹಂಗಾಗಿ ನಾವು ಏನಾಗುತ್ತೆ ಅನ್ನೋದು ನಮ್ಮ ನಮ್ಮ ಕೇಸ್ನ ಹೇಗೆ ಮಾಡ್ತಾರೆ ನನ್ನ 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 ಪ್ರಶ್ನೆ ಇರೋದು ಈಗ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಏಳ್ನೂರು ನಲವತ್ತು ಟಿ ಎಮ್ ಸಿ ಅಡಿ ನೀರು ಸಿಗುತ್ತೆ ಅದರಲ್ಲಿ ಕರ್ನಾಟಕ ಇನ್ನೂರ ಎಪ್ಪತ್ತು ಸೊ ತಮಿಳ್ನಾಡಿಗೆ ನಾಲ್ಕುನೂರ ಹತ್ತೊಂಬತ್ತು ಕೇರಳಕ್ಕೆ ಮೂವತ್ತು ಹಾಗೂ ಪಾಂಡಿಚೇರಿಗೆ ಏಳು ಟಿ ಎಂ ಸಿ ನೀರು ಅಂತ ಹಂಚಲಾಗಿದೆ ಈಗ ನಾವು ಓಪನ್ ಮಾಡಿಬಿಟ್ಟು ನಮಗೆ ಇನ್ನೂರ ಎಪ್ಪತ್ತು ಇರೋದನ್ನು ತಂದ್ಬಿಟ್ಟು ಇನ್ನೂರು ಮಾಡಬೇಕು ಮುಂದಿನ ನ್ಯಾಯ ನಮಗೆ ಇನ್ನೂ ಅದ್ಭುತವಾದ ನ್ಯಾಯ ಕೊಡುತ್ತೆ ಇದುವರೆಗೂ ನಮ್ಗೆ ಒಂದು ಪ್ರಶ್ನೆ ಇದೆ ಕರ್ನಾಟಕಕ್ಕೆ ಇನ್ನೂರ ಎಪ್ಪತ್ತು ಟಿ ಎಂ ಸಿ ಕೊಟ್ಟು ಅನ್ಯಾಯ ಮಾಡಿದೆ ಅಂತ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ನಾವು ಕೊಟ್ಟಿದ್ದೇವೆ ಪ್ರೀ ವೀಕ್ಷಕರೇ ಈಗ ಪ್ರೈಮ್ ನ್ಯೂಸ್ನಲ್ಲಿ ಒಂದು ವಿರಾಮ ವಿರಾಮದ ನಂತರ ನಾವು ಈ ಚರ್ಚೆಯನ್ನ ಮುಂದುವರಿಸ್ತೀವಿ ಪ್ರಿ ವೀಕ್ಷಕರೇ ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಪ್ರೈಮ್ ನ್ಯೂಸ್ಗೆ ಎಸ್ ನಾವೇನು ಇವತ್ತು ಸುಪ್ರೀಂ ಕೋರ್ಟ್ ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನ ಸಂಬಂಧದಲ್ಲಿ ಏನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಹೇಗೆ ಅದು ವಿಚಾರಣೆಗೆ ಎತ್ತುಕೊಂಡಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸನ್ಮಾನ್ಯ ಹನುಮಂತನವರೇ ತಾವು ಅರ್ಧಕ್ಕೆ ನಿಲ್ಲಿಸಿದ್ರಿ ಸೊ ನಮ್ ನನ್ನ ನನಗಿರುವ ಪ್ರಶ್ನೆ ಎರಡು ಯಾಕಂದ್ರೆ ತಾವು ಶಾಸಕರಾಗಿ ಕೆಲಸ ಹೇಳ್ತೀನಿ ಶಾಸನ ಸಭೆ ಅಂತ ಒಂದು ಕಾನೂನು ಇದೆ ಕರ್ನಾಟಕನೋ ಆಂಧ್ರ ಪ್ರದೇಶನೋ ಬಿಹಾರನ ಅನ್ನೋದು ಬಿಟ್ಬೇಡ ಪಕ್ಕದ ಇಟ್ಬಿಟ್ಟು ಇಟ್ಬಿಟ್ಬೋಡ್ರ ಯಾಕಂದ್ರೆ ನಾನು ಅದು ಬಂದ ತಕ್ಷಣ ನಾವೊಂಥರ ಕರ್ನಾಟಕದ ವಿರೋಧಿಗಳು ನನಗಿರುವ ಪ್ರಶ್ನೆ ಸಂಸತ್ತು ರಚಿಸಿರುವ ಒಂದು ಕಾನೂನು ಇದೆ ಆ ಕಾನೂನಿನ ಪ್ರಕಾರವೇ ಕಾವೇರಿ ನ್ಯಾಯಾಧಿಕರಣದ ರಚನೆ ಅಲ್ವಾ ಸೊ ಅದನ್ನ ನೀವು ತೀರ್ಪು ಕೊಟ್ಟಿದ್ದೀರಿ ಅದು ಕೊಟ್ಟ ಮೇಲೆ ಸಂಸತ್ತಿನ ಕಾನೂನಿನ ಅಡಿಯಲ್ಲಿ ರಚಿತವಾದ ಒಂದು ಕನ್ಸ್ಟಿಟ್ಯೂಷನಲ್ ಒಂದು ಸಂಸ್ಥೆ ಏನಿರುತ್ತೆ ಅದಕ್ಕೆ ಅದರದೇ ಆದ ಅಧಿಕಾರ ಇರುತ್ತೆ ಖಂಡಿತ ನೀವು ಅದನ್ನು ತಿರಸ್ಕರಿಸುವಂತಾದ್ರೆ ನೀವು ಅದನ್ನು ನ್ಯಾಯಾಲಯ ಪ್ರಶ್ನಿಸುವಂತಾದ್ರೆ ನ್ಯಾಯಾಲಯ ಏನಿದೆ ಅದು ಸಂಸತ್ತು ರಚಿಸುವ ಕಾನೂನನ್ನೇ ಪ್ರಶ್ನೆ ಮಾಡಿದಾಗ ಸಂಸತ್ ಮಾಡಬಹುದು ನಿಮ್ಮ ವಿಚಾರ ತಾಂತ್ರಿಕವಾಗಿ ಖಂಡಿತ ಸರಿಯಾಗಿದೆ ಸಂಸತ್ತು ಸುಪ್ರೀಮೋ ನ್ಯಾಯಾಲಯ ಸುಪ್ರೀಮೋ ಪ್ರಶ್ನೆ ಬಂದಾಗ ಸಂಸತ್ತು ರಚನೆ ಮಾಡಿದ ಕಾನೂನನ್ನ ಅಡಿಯಲ್ಲಿ ಕೊಟ್ಟ ನ್ಯಾಯಾಧಿಕರಣದ ತೀರ್ಪನ್ನ ನೀವು ಮತ್ತೆ ಪ್ರಶ್ನೆ ಸರಿಯಲ್ಲ ಅಂತ ನೀವು ಆದ್ರೆ ಇನ್ನೊಂದು ಅನುಮಾನ ಇದೆ ಸಂಸತ್ತು ರಚಿಸುವ ಎಲ್ಲ ಕಾನೂನು ಕಾನೂನುಗಳು ಅಂತಿಮ ತೀರ್ಪು ಅಲ್ಲ ಅಂತಲೇ ಅವನ್ನ ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡೋ ಅಧಿಕಾರ ಇರಬೇಕು ಅಧಿಕಾರ ಇದೆ ಈಗಾಗಲೇ ಸಂಸತ್ತು ರಚಿಸುವ ಕಾನೂನುಗಳು ನ್ಯಾಯಬಾಹಿರವಾದದ್ದು ಅಂತ ಅನ್ಸಿದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಎಷ್ಟೋ ಸಾರಿ ಅಂತ ಕಾನೂನುಗಳು ನ್ಯಾಯಬಾಹಿರ ಅಂತ ಹೇಳಿದ್ದೆ ಮುಗಿಸ್ಬಿಡ್ತೀನಿ ಹಾಗಿದ್ರೆ ಸಂಸತ್ತು ಕೂಡ ಸುಪ್ರೀಂ ಕೋರ್ಟ್ ನ ಅಡಿಯಲ್ಲಿ ಬರುತ್ತೋ ಅಥವಾ ಸಂಸತ್ತು ರಚಿಸಿರುವ ಕಾನೂನು ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸುಪ್ರೀಂ ಕೋರ್ಟ್ ರಚನೆ ಆಗಿದೆ ಅಗೇನ್ ಗುಡ್ ಕ್ವೆನ್ ನಾನು ನನ್ನ ಉತ್ತರ ಹೇಳಿ ಹೇಳ್ತೀನಿ ಪ್ರಜಾಪ್ರಭುತ್ವದ ಅಡಿಪಾಯಿಗಳು ಅಂತ ನಾವು ಯಾವುದನ್ನು ಸ್ವೀಕಾರ ಮಾಡಿದ್ದೀವಿ ಅವು ಪರಸ್ಪರ ಚರ್ಚೆಯಲ್ಲಿ ಮತ್ತು ಪರಸ್ಪರ ಅವಲೋಕನದಲ್ಲಿ ಇರಬೇಕು ಅದೇ ನಿಜವಾದ ಪ್ರಜಾಪ್ರಭುತ್ವ ಸಂಸತ್ತು ಸುಪ್ರೀಂ ಒಂದು ದಿವಸ ನಮ್ಮ ನ್ಯಾಯಾಲಯಗಳಿಗೆ ಕೆಲಸ ಇಲ್ಲ ಅಂತಾಗುತ್ತೆ ನ್ಯಾಯಾಲಯಗಳು ಸುಪ್ರೀಂ ಕೆಲಸ ಅಂದ್ಕೂಡ ಇಲ್ಲ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಸಾವಿರದ ಒಂಬೈನೂರ ಐವತ್ತರ ಅಂತಾರಾಜ್ಯ ನದಿ ಕಾಯ್ದೆಗೆ ಇಂತಹ ಗೊಂದಲಗಳ ಚರ್ಚೆಗೆ ಅವಕಾಶ ಕೊಟ್ಟಂತದ್ದು ಎರಡು ಸಾವಿರದ ಎರಡರ ಕೇಂದ್ರದ ಬಿಜೆಪಿ ಸರ್ಕಾರ ಅವರು ತಂದಂತಹ ತಿದ್ದುಪಡಿ ಏನಿದೆ ಇಲ್ಲ ಇಲ್ಲ ಟ್ರಿಬ್ಯುನಲ್ 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 ಅವಾರ್ಡ್ ಇಟ್ ಇಸ್ ಈಕ್ವಿಟ್ ಅದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತ ಹೇಳಿ ತಿದ್ದಪಡಿ ತಂದಂತವರು ಭಾರತೀಯ ಜನತಾ ಪಕ್ಷದವರು ಅದಾದ ಸಾವಿರದ ಎರಡರಲ್ಲಿ ಚರ್ಚೆ ಆಗ್ತಾ ಇವತ್ತು ನಾರಿಮನ್ ಅವರು ಅದೇ ಪಾಯಿಂಟ್ ಮೇಲೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಕ್ವಶನಬಲ್ ಆಗುತ್ತೆ ಹಾಗಾಗಿ ನ್ಯಾಯಾಧಿಕರಣದ ತೀರ್ಪನ್ನು ಕೂಡ ನಾವು ಕ್ವಶನ್ ಮಾಡಿದ್ವಿ ಈಗ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಬಂದ್ರೆ ಮೇಲ್ಮನ್ವಿ ಹೋಗೋದಕ್ಕೆ ಅವಕಾಶ ಇದೆ ಅದೇ ರೀತಿ ನನಗೆ ನ್ಯಾಯಾಧಿಕರಣ ಕೊಟ್ಟಿರೋ ಜಜ್ಮೆಂಟ್ ಕೂಡ ಏನು ಏನಿದೆ ಇಟ್ಸ್ ಈಕ್ವಲ್ ಟು ಸುಪ್ರೀಂ ಕೋರ್ಟ್ ಅದರಿಂದಾಗಿ ನಾವು ಸಂಸತ್ತಿನಲ್ಲಿ ತಿದ್ದುಪಡಿ ಮಾಡಿರೋದಿದೆ ಅನೇಕ ಉದಾಹರಣೆಗಳಿವೆ ಹಾಗಿರೋದಾದ್ರೆ ನ್ಯಾಯಾಧಿಕರಣ ಕೊಟ್ಟ ತೀರ್ಪನ್ನ ಪ್ರಶ್ನೆ ಮಾಡಬಾರ್ದು ಹೇಳ್ತಾ ಇಲ್ಲ ನಾನು ಈ ಪ್ರಕರಣವನ್ನ ನೋಡ್ತಾ ಇರೋದು ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ನಡುವಿನ ಸಂಬಂಧ ಏನಿದೆ ನಾಳೆ ನೀವು ಲೆಜಿಸ್ಲೇಚರ್ ನಲ್ಲಿ ಯಾವ್ದೋ ಒಂದು ಕಾನೂನು ಎಲ್ಲ ಕಾನೂನುಗಳು ಕೂಡ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಡಿಶಿಷನ್ ತಗೊಳಕ್ ಹೋದ್ರೆ ನೀವು ಜನಪ್ರತಿನಿಧಿಗಳಿಗೆ ಸಂಸತ್ತಿಗೆ ಯಾವ ಮಾನ್ಯತೆ ಉಳಿಯುತ್ತೆ ಯಾವ ಪ್ರಶ್ನೆ ಸರಳ ನಿಮಿಷ ಎರಡೂ ಕೂಡ ಸಂವಿಧಾನಕ್ಕೆ ಅಧೀನವಾಗಿ ಕೆಲಸ ಮಾಡಬೇಕು ಪಾರ್ಲಿಮೆಂಟ್ ಕಾನೂನು ಮಾಡಿದ್ರು ಸಂವಿಧಾನಕ್ಕೆ ಅಧೀನವಾಗಿರ್ಬೇಕು ಅಧೀನವಾಗಿ ಇದೆಯಾ ಇಲ್ವಾ ಅಂತ ಹೇಳೋಸ ಅಧಿಕಾರ ಮಾತ್ರ ಸುಪ್ರೀಂ ಕೋರ್ಟ್ ಇದೆ ದೇ ಕೆ ನಾಟ್ ಮೇಕ್ ದಲ್ಲ ದೇ ಕೆನ್ ಓನ್ಲಿ ಇಂಟರ್ಪ್ರಿಟ್ ದಲ್ಲಿಸ್ ಈಸ್ ಅ ಗುಡ್ ಪಾಯಿಂಟ್ ಸುಪ್ರೀಂ ಕೋರ್ಟ್ ಕ್ಯಾನ್ ಇಂಟರ್ಪ್ರಿಟ್ ಆ ಇಂಟರ್ಪ್ರಿಟ್ ಮಾಡ್ಬೋದಕ್ಕೆ ನಾವಿಲ್ಲಿ ನಿಂತ್ಕೊಂಡು ಇಂಟರ್ಪ್ರಿಟ್ ಮಾಡ್ತೀವಿ ಅಲ್ಲ ಈಗ ಸಂಸತ್ತು ರಚಿಸಿರುವಂಥದ್ದು ಒಂದು ಒಂದು ಅದೊಂದು ಸಂಸತ್ತಿನ ನಿರ್ಣಯ ಆಗಿರ್ಬೋದು ಮತ್ತು ಸುಪ್ರೀಂ ಕೋರ್ಟ್ ಹೇಳುವಂಥದ್ದಕ್ಕೂ ಈಗಾಗಲೇ ಅವರು ಹೇಳಿದಂಗೆ ಎರಡು ಸಾವಿರ ಎರಡರಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿರುವಂಥ ಸಂದರ್ಭದಲ್ಲಿ ಮಾಡಿರುವಂಥ ಇದೊಂದು ತಿದ್ದುಪಡಿ ಈ ತಿದ್ದುಪಡಿಯ ಹಿನ್ನೆಲೆ ಅನ್ನೋದನ್ನು ಸ್ವಲ್ಪ ನಾವು ನೋಡಬೇಕಾಗತ್ತೆ ಈಗ ಹಿಂದೆ ಬೇರೆ ಬೇರೆ ರಾಜ್ಯಗಳು ಅಂದರೆ ಇದು ಕರ್ನಾಟಕ ತಮಿಳುನಾಡು ನಮ್ಮ ಕಾವೇರಿ ವಿಷಯಕ್ಕೂ ಸಂಬಂಧಪಟ್ಟಂತೆ ಆಗಿರುವಂಥದ್ದು ಇದು ಸೀಮಿತವಾಗಿರುವಂಥದ್ದಲ್ಲ ಇದು ಇಡೀ ದೇಶದಲ್ಲಿ ಇರತಕ್ಕಂಥ ನೀರು ಬಳಕೆಯನ್ನು ಮಾಡುವಂಥ ದೃಷ್ಟಿಯಿಂದ ಇದಕ್ಕೆ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ಗಳು ಯಾವ್ದ್ಯಾದು ತೀರ್ಮಾನಗಳು ಕೊಡುತ್ತೆ ಅನ್ನುವಂಥದ್ದನ್ನ ಸರ್ಕಾರ ನಿಯಂತ್ರಣದಲ್ಲಿ ಇಟ್ಕೋಬೇಕು ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನುವಂಥದ್ರೆಲ್ಲ ನಿಯಂತ್ರಣದಲ್ಲಿ ತೀರ್ಮಾನ ಸುಪ್ರೀಂ ಕೋರ್ಟ್ ತೀರ್ಮಾನ ಅಲ್ಲ ನಾನು ಹೇಳ್ತಿರೋದು ಒಟ್ಟು ಸರ್ಕಾರ ನೀರನ್ನ ಬಳಕೆಯನ್ನ ಮಾಡುವಂತದ ಹಂಚಿಕೆಯಲ್ಲಿ ವ್ಯತ್ಯಾಸಗಳಾಗಬಾರ್ದು ಅನ್ನುವಂತ ಕಾರಣದಿಂದ ಈ ರೀತಿಯ ಒಂದು ನಿಮ್ಮ ಆರ್ಗ್ಯುಮೆಂಟ್ ಇಸ್ ನ್ಯಾಯಾಧಿಕರಣಗಳ ನಿಯಂತ್ರಣಲ್ಲಿ ಅಂತ ಹೇಳ್ತಾ ಇದ್ದಾರೆ ಜಗದೀಶ್ ಅವರು ಅವರು ಅವರ ಪ್ರಯತ್ನ ಮಾಡಿದ್ ಬಹುಶಃ ಅಂತರ ರಾಜ್ಯ ವಿವಾದಗಳು ಬಂದಾಗ ಎರಡು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಅವತ್ತು ವಾದ ಮಾಡಿದ್ಏನೋ ನ್ಯಾಯಾಧಿಕರಣದ ತೀರ್ಪು ಅಂತಿಮ ಅಂತ ಒಪ್ಕೊಂಡಿರೋಣ ಅಂತ ಅದು ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ತಾರು ತೆಗೆದುಕೊಳ್ಳುವುದಿಲ್ಲಕ್ಕೆ ಹ ಆಕ್ಸಾಕ್ಟಲಿ ನುಣುಚಿಕೊಳ್ಳೋದಕ್ಕೆ ಯಾಕೆಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ರಾಜ್ಯಗಳ ಪರವಾಗಿ ಇರ್ತವೆ ಕೇಂದ್ರ ಸರ್ಕಾರಗಳು ಇಲ್ಲ ಇಲ್ಲ ರಾಜ್ಯದ ಪರವಾಗಿ ಇರಕ್ಕೆರೋದಿಲ್ಲ ಅವರಿಗೆ ಅದನ್ನ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ನ್ಯಾಯಾಧಿಕರಣದ ತೀರ್ಪನ್ನ ಅಂತಿಮ ಅಂತ ಇಲ್ಲ ಸ್ವಾಮಿಶ್ ಬಾಬು ಯಾಸ್ ಅವರ ಹನುಮಂತ ಪರ ಸ್ವಲ್ಪ ಬೇರೆ ತರ ಆಗತಿದೆ ಅಲ್ಲ ಹನುಮಂತ ಹೇಳಿದ್ದು ಅದು ನುಣುಚಿಕೊಳ್ಳ ಪ್ರಯತ್ನ ಅಲ್ಲ ನುಣುಚಿಕೊಳ್ಳ ಪ್ರಯತ್ನ ಅಲ್ಲ ಕೇಂದ್ರ ಸರ್ಕಾರ ಜಗದೀಶ್ ಹೇಳಿದ್ರು ಎಕ್ಸಾಕ್ಟ್ಲಿ ಕರೆಕ್ಟ್ ಕೇಂದ್ರ ಸರ್ಕಾರ ಪ್ರಯತ್ನಕ್ಕೆ ಕರೆಕ್ಟ್ನ ನಿಯಂತ್ರಣ ಇಟ್ಕೊಳಕ್ಕೆ ಅವ್ರಿಗೆ ಇವನ್ ತಂದಿದ್ದು ಯಾಕೆಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಮ್ ಕಾವೇರಿ ಟ್ರಿಬ್ಯುನಲ್ ಅವಾರ್ಡ್ ಕೊಟ್ಟಿದ್ದು ಈ ತಿದ್ದುಪಡಿ ಆಗಿದ್ದು ಎರಡ್ ಸಾವಿರದ ಎರಡರಲ್ಲಿ ಅಂದ್ರೆ ಕರ್ನಾಟಕ ಮೊದಲ ಬಲಿ ಅಂತಾರಾಜ್ಯ ವಿವಾದ ಕಾಯ್ದೆನಲ್ಲಿ ಕರ್ನಾಟಕ ಮೊದಲ ಬಲಿ ಕೇಂದ್ರ ಸರ್ಕಾರ ತಿದ್ದುಪಡಿ ಆದೇಶ ಯಾರವರು ನನಗೆ ಕರ್ನಾಟಕಕ್ಕೆ ಬಲಿ ಕೊಡೋದಕ್ಕೆ ಮಾಡಿರುವಂತದ್ದಲ್ಲ ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗುವಂತ ರೀತಿಯಲ್ಲಿ ಮಾಡಿರುವಂತ ಕರೆಕ್ಟ್ ಅನ್ಸುತ್ತೆ ಅದೇ ಜವಾಬ್ದಾರಿ ಮಾತುಕತೆ ನಡೆಸೋದು ಇನ್ನೊಂದು ಯಾರಪ್ಪ ಮುಗ್ದೋಗ್ಬಿಡ್ ಯಾರ್ದೋ ಪರವಾಗಿರ್ಬೇಕಾಗ್ತದೆ ತೀರ್ಪನ್ನು ಚರ್ಚೆ ಮಾಡ್ತಾ ಇದೀವಿ ಬರೀ ನಾವು ನೋಡ್ತಾ ಇದೀವಿ ಬೇರೆ ಪ್ರಕರಣಗಳಲ್ಲಿ ಸುಪ್ರೀಂ ಸುಪ್ರೀಂಕೋರ್ಟ್ ಆಗಲೇ ಕೊಟ್ಟಿದೆ ತೀರ್ಪನ್ನು ಇಂತ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಗೆ ಇಂಟರ್ಫಿಯರ್ ಸುಪ್ರೀಂ ಕೋರ್ಟ್ ಸಾವಿಂದ ಜೂರ್ ಶಿಕ್ಷಣ ಅಂತೇಳಿ ಅನೇಕ ಪ್ರಕರಣಗಳು ತೀರ್ಪು ಬಂದಿದೆ ಎರಡ್ ಸಾವಿರದ ಏಳರಲ್ಲಿ ಏನು ಅವಾರ್ಡ್ ಬಂತು ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಅದನ್ನ ಚಾಲೆಂಜ್ ಮಾಡಿ ಕರ್ನಾಟಕ ಆಯ್ತು ಆ ಡಿಸ್ಪ್ಯೂಟ್ ಅಲ್ಲಿ ಕರ್ನಾಟಕ ತಮಿಳುನಾಡು ಮತ್ತೆ ಕೇರಳ ಮತ್ತೆ ಪಾಂಡಿಚೇರಿ ನಾಲ್ಕು ರಾಜ್ಯಗಳು ಪಾರ್ಟಿ ಇದ್ದಾವೆ ಮೂರು ರಾಜ್ಯಗಳು ಸಹ ಸುಪ್ರೀಂ ಕೋರ್ಟ್ ಜ್ಯೂರಿಸ್ಟಿಕ್ಷನ್ ಇದೆ ಅಂತಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿ ಸುಪ್ರೀಂ ಕೋರ್ಟ್ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಈ ತೀರ್ಪಿನಿಂದ ಕರ್ನಾಟಕ ಎಸ್ ನಮ್ಗೇನು ಅನ್ಯಾಯ ಆಗಿದೆ ಆ ಅನ್ಯಾಯ ಸರಿಪಡಿಸಬಹುದು ಇನ್ನೊಂದು ಮಾಡಬಹುದು ಮುಂದೆ ಬರುವಂಥ ಒಂದು ನ್ಯಾಯಾಧಿಕರಣ ಗೊತ್ತಿಲ್ಲ ನಮಗೆ ಇದು ಯಾವ ರೀತಿ ವಿಚಾರಣೆಗೆ ಎತ್ಕೊಂಡಿದ್ದು ಮಾತ್ರ ಎಸ್ ಲೀಸ್ಟ್ ನಮಗೇನೋ ಅನ್ಯಾಯ ಸರಿಪಡಿಸ್ಕೊಂಡು ನಮ್ಗೆ ಇನ್ನೊಂದಿಷ್ಟು ನೀರು ಸಿಗಬಹುದು ಅಂತ ಸಂತೋಷ ಇವತ್ತಿನ ಮಟ್ಟಿಗೆ ಪಡ್ಬೋದು ಸಂತೋಷ ಪಡೋಣ ಅಲ್ವಾ ಎಸ್ ಮುಂದೆ ಸುದ್ದಿ ಇದೆ ಅದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಬಿ ಜೆ ಪಿ ಅದು ಸಂಬಂಧಪಟ್ಟಿದ್ದು ಅದನ್ನು ಚರ್ಚೆ ಮಾಡೋದಕ್ಕಿಂತ ಮೊದಲು ಇನ್ನೊಂದು ವಿರಾಮ ತಗೋ ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇದು ಪ್ರೈಮ್ ನ್ಯೂಸ್ ಈಗ ಮುಂದಿನ ಸುದ್ದಿ ಅಂತ ನೋಡೋಣ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮೂಲಕ ಬಿ ಜೆ ಪಿ ರಾಜ್ಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ವಿರುದ್ಧ ತೊಡೆತಟ್ಟಿರುವ ಕೆ ಎಸ್ ಈಶ್ವರಪ್ಪನವರಿಗೆ ಶೀಘ್ರ ನೋಟಿಸ್ ಜಾರಿ ಮಾಡೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮ್ಲಾಲ್ ಬಿ ಜೆ ಪಿ ಕರ್ನಾಟಕದ ಉಸ್ತುವಾರಿ ಮುರಳೀಧರ್ ರಾವ್ ಇಬ್ಬರೂ ಇವರಿಗೆ ಎಚ್ಚರಿಕೆಯನ್ನು ನೀಡಿದ ಮೇಲೆ ಈಶ್ವರಪ್ಪ ಈ ಎಚ್ಚರಿಕೆಯನ್ನು ಧಿಕ್ಕರಿಸಿ ಬೆಳಗಾವಿಯ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಇದು ಹೈಕಮಾಂಡ್ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿದೆ ಬ್ರಿಗೇಡ್ ರಾಜಕಾರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ವರಿಷ್ಠರು ನೋಟಿಸ್ ನೀಡುವುದಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾತು ಕೇಳಿಬರ್ತಾ ಇದೆ ಮೂಲಗಳ ಪ್ರಕಾರ ಈ ಮೂಲ ಯಾವುದು ಏನು ಚರ್ಚೆ ಮಾಡೋಣ ಎಸ್ ಭಾರತೀಯ ಜನತಾ ಪಕ್ಷದ ಈಶ್ವರಪ್ಪ ಮತ್ತು ಏನು ಯಡಿಯೂರಪ್ಪನವರ ನಡುವೆ ಭಿನ್ನಾಭಿಪ್ರಾಯ ಇದೆ ಅದು ಮುಗಿಯುವ ಲಕ್ಷಣ ಈಗಂತೂ ಕಂಡು ಇಲ್ಲ ಎಸ್ ಅವರು ತೊಡೆತಡ್ತಿದ್ದಾರೆ ಇವರು ತೊಡೆದಾಡ್ತಿದ್ದಾರೆ ಒಂದು ಸಲ ಪಕ್ಷದ ಹಿರಿಯ ನಾಯಕರು ಬರ್ತಾರೆ ಸಭೆ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಬೆಳಗ್ಗೆ ಜಾಯಿ ಅಂತಾರೆ ಮಕ್ ಮುಂದುವರಿಯುತ್ತೆ ಜಗದೀಶ್ ಅವರ ನೀವು ಈಗ ಈ ಸುದ್ದಿ ಬಂದಿ ನನಗೆ ಗೊತ್ತಿಲ್ಲ ನಾನು ಕೇಳ್ಬಿಡ್ತೀನಿ ಯಾಕಂದರೆ ನನಗೆ ಈ ಸುದ್ದಿ ಮೂಲ ಯಾವುದು ಅಂತ ನಾನು ಅರ್ಥ ಮಾಡ್ಕೋಬೇಕು ಈ ನಾವು ಮೂಲಗಳು ಅಂತ ಹಾಕ್ತಿರ್ತೀವಿ ಕೆಲವೊಮ್ಮೆ ನಮ್ಮ ಮೂಲಗಳು ಇರ್ತವೆ ಈಗ ನಮ್ಮ ಜಗದೀಶ್ ನನ್ನ ಮೂಲ ಅಂತ ಇಟ್ಕೊಳ್ಳಿ ನಮ್ಗೆ ಏನಾಗ್ಬಿಡುತ್ತೆ ಜಗದೀಶ್ ನನಗೆ ಹೇಳ್ತಿರ್ತಾರೆ ಜಗದೀಶ್ ಮೂಲ ಹೇಗಿರುತ್ತೆ ಅಂದ್ರೆ ಅವ್ರು ಯಾರಿಗೆ ಹತ್ತಿರ ಆಗಿದ್ದಾರೆ ಅವ್ರ ಮೂಲ ಆಗಿರ್ತಾರೆ ಆದ್ದರಿಂದ ಇದೆಲ್ಲ ಸತ್ಯವೇ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ನೀವು ಪಕ್ಷದ ಕಾರ್ಯದರ್ಶಿ ಆಗಿದ್ದೀರಿ ಪ್ರಧಾನದರ್ಶಿ ಐ ವಾಂಟ್ ಟು ನೋ ತಮ್ಮ ಪಕ್ಷ ಈ ಚಿಂತನೆ ನಡೆಸ್ತಾ ಇರೋದು ನಿಜಾನ ಸುಭ ಅಲ್ಲ ಈಗ ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಆಗಿರುವಂಥ ಮುರಳೀಧರ ರಾವ್ ಅವರು ಪತ್ರಿಕಾಗೋಷ್ಠಿಯಲ್ಲೇ ಹೇಳಿದರು ಪಕ್ಷದ ವೇದಿಕೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಸಮುದಾಯದ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಈಗಾಗಲೇ ಸಂಬಂಧಪಟ್ಟಂಥವರಿಗೆ ಸೂಚನೆಯನ್ನು ಕೊಟ್ಟಿದ್ದರು ಅಷ್ಟಾದ್ರೂ ಸನ್ಮಾನ್ಯ ಈಶ್ವರಪ್ಪನವರು ಬೆಳಗಾಂನಲ್ಲಿ ಅಧಿವೇಶನಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಹಜವಾಗಿಯೇ ಹೊರಗಡೆ ಹೇಳಿದ ಮೇಲೂ ನೀ ಕಾರ್ಯಕ್ರಮದಲ್ಲಿ ಅನ್ನುವಂಥ ಆಧಾರದ ಮೇಲೆ ಅವರಿಗೆ ನೋಟಿಸ್ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿ ಅಂತೂ ನಡೀತಿದೆ ಅಲ್ಲ ಸುದ್ದಿ ಅಲ್ಲ ನಾನು ಬರ್ತೀನಿ ನಾನು ಅಲ್ಲಿಗೆ ಬರ್ತೀನಿ ಸೊ ಹೀಗೆ ಒಂದು ರಾಜಕೀಯ ಪಕ್ಷದಲ್ಲಿ ಇರುವಂತವ್ರು ಅವ್ರೇನು ಸಾಮಾನ್ಯ ಕಾರ್ಯಕರ್ತರಲ್ಲ ಸನ್ಮಾನ್ಯ ಈಶ್ವರಪ್ಪನವರೇನು ಸಾಮಾನ್ಯ ಹಿರಿಯ ಕಾರ್ಯಕರ್ತರಾಗಿರುವಂತವರು ಅವರು ಯಾವ ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯ ಸಂಘಟನೆಯನ್ನ ಮಾಡ್ತಿದಾರೆ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಿದಾರಂತ ಗೊತ್ತಿಲ್ಲ ಆದ್ರೆ ನಮ್ಮ ವರಿಷ್ಠರಿಗೆ ಈ ರೀತಿಯನ್ನ ಬಿಟ್ಟು ಬೇರೆ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರ ಮುಂದಿನ ರಾಷ್ಟ್ರೀಯ ನಮ್ಮ ನಾಯಕರು ಅದನ್ನ ಏನ್ ತೀರ್ಮಾನ ತಗೊಳ್ತಾರ ಅನ್ನೋಂಥದ್ದು ಇನ್ನು ನಡೀತಾ ಇದೆ ಇನ್ನು ಅಭಿಪ್ರಾಯದಲ್ಲಿ ವೈಯಕ್ತಿಕ ಅಭಿಪ್ರಾಯ ಜಗದೀಶ್ವರ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕ್ರಮ ಕೈಗೊಳ್ಳಬೇಕು ಬೇಡ ಅಲ್ಲ ಸನ್ಮಾನ್ಯ ಈಶ್ವರಪ್ಪನವರು ನಮ್ಮೆಲ್ಲ ಪಕ್ಷದ ಹಿರಿಯರು ಅವರು ಪ್ರತಿಪಕ್ಷದ ನಾಯಕರು ಕೂಡ ಆಗಿದ್ದಾರೆ ರಾಜ್ಯದಲ್ಲಿ ಭ್ರಷ್ಟ ದುರಾಡಳಿತ ಸರ್ಕಾರದ ಸಾಕಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಯನ್ನು ತಗೊಂಡು ಸಮುದಾಯವನ್ನು ತಗೊಂಡು ಹೋಗಬೇಕು ಜನರ ಬೆಳಿಗ್ಗೆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ರೀತಿಯಲ್ಲಿ ಅವರು ತಗೊಂಡು ಹೋಗಬೇಕು ಹೋಗ್ತಿದ್ದಾರೆ ಆದರೆ ಅದ್ರ ಮಧ್ಯೆ ಇದನ್ನೊಂದು ಸೇರಿಸ್ಕೊಂಡಿರುವಂಥದ್ದು ಅದು ಮಟ್ಟಿಗೆ ಸರಿ ಅನ್ನುವಂಥದ್ದು ನಮಗೂ ಒಂದು ಪ್ರಶ್ನಾರ್ಥಕವಾಗಿರುವಂಥದ್ದು ಪ್ರಶ್ನಾರ್ಥಕ ಏ ಸಾರ್ಥ ಇವರೊಂದು ಪ್ರಶ್ನೆ ಹೇಳ್ತಾರೆ ನಾನು ನಾನು ಅವ್ರ ಹತ್ರ ಬರಬೇಕು ಇವ್ರ ಹತ್ರ ಕೇಳಬೇಕು ಅವರು ಹೇಳ್ತಾ ಇರೋದು ಬಿ ಜೆ ಪಿಯ ವರಿಷ್ಠರು ಬೇರೆ ಜಾತಿ ಸಮುದಾಯಗಳ ಒಂದು ಸಮಾವೇಶದಲ್ಲಿ ಭಾಗವಹಿಸಬಾರದು ಸಂಘಟನೆ ತೊಡ್ಕೋಬಾರ್ದು ಇದು ರಾಜಕೀಯವಾಗಿ ಸರಿನಾ ಈಗ ಯಾವನೋ ಬ್ರಾಹ್ಮಣ ಇದ್ದೋ ಬ್ರಾಹ್ಮಣ ಸಂಘಟನೆ ಹೋಗ್ತಾರೆ ಲಿಂಗಾಯತಿದ್ದೋ ಲಿಂಗಾಯತ ಸಮಾಜಕ್ಕೆ ಹೋಗ್ತಾರೆ ಕುರುಬ್ರ ಇದ್ರ ಕುರುಬ್ ಸಂಘಟನೆ ಹೋಗ್ತಾರೆ ದಲಿತರು ದಲಿತ ಸಂಘಟನೆಗೆ ಹೋಗ್ತಾರೆ ಈಶ್ವರೂಪ ಬ್ಯಾಕ್ವರ್ಡ್ ಕ್ಲಾಸೋ ಸಂಘಟನೆ ಮಾಡ್ತಾರಪ್ಪ ಏನು ತಪ್ಪು ಅದರಲ್ಲಿ ಅಂದರೆ ನಿಮ್ಮ ಪಾರ್ಟಿ ಬಿ ಜೆ ಪಿ ಪಾರ್ಟಿಯಲ್ಲಿ ಬೇರೆಯವರು ಯಾರು ಬೇರೆ ಜಾತಿ ಸಂಘಟನೆಗಳಿಗೆ ಹೋಗಲ್ವಾ ನಾಯಕರ ಪರವಾಗಿ ಆಯಾ ಜಾತಿ ಸ್ವಾಮಿಗಳು ಬಂದ್ಬಿಟ್ಟು ಈಗ ಧ್ವಜ ಹಿಡ್ಕೊಬಿಟ್ಟು ಜೈಲಿಗೆ ಹೋದಾಗಲೇ ಬಂದು ಪ್ರತಿಭಟನೆ ಮಾಡ್ತಾರೆ ನಿಮ್ಮ ಪಾರ್ಟಿಯಲ್ಲಿ ಸ್ವಾಮಿಗಳು ಜಾತಿ ಸಂಘಟನೆ ಅಲ್ವ ಅಲ್ಲ ನಾವು ನಾವು ಬಿಜೆಪಿನಲ್ಲೇನೆ ಇದಾವೆ ನಮ್ಮ ಪಕ್ಷದಲ್ಲೇನೆ ವಿವಿಧ ಮೋರ್ಚಾಗಳನ್ನ ನಾವು ಮಾಡಿದೀವಿ ಹಿಂದುಳಿದ ವರ್ಗದ ಮೋರ್ಚಾ ಇದೆ ಎಸ್ ಸಿ ಮೋರ್ಚಾ ಇದೆ ಎಸ್ ಟಿ ಮೋರ್ಚಾ ಇದೆ ಸ್ಲಮ್ ಮೋರ್ಚಾ ಇದೆ ಮೈನಾರಿಟಿ ಇದೆ ಯುವ ಮೋರ್ಚಾ ಮಹಿಳಾ ಮೋರ್ಚಾ ಅಂದ್ರೆ ಆಯಾ ಸಮುದಾಯಕ್ಕೆ ಅವರವರ ಸಂಬಂಧಪಟ್ಟಂತೆ ಸಂಘಟನೆ ಮಾಡೋದಕ್ಕೆ ಬೇದಿಕೆಗಳಿದಾವೆ ಒಂದು ಒಂದು ರಾಜಕೀಯ ಕಾರ್ಯಕರ್ತರು ಇದು ಬ್ರಾಡರಿ ಇದರಲ್ಲಿ ನಾನು ಕೇಳ್ತಾ ಇರೋದು ಯಾವುದೇ ಜಾತಿ ಸಂಘಟನೆಗಳಲ್ಲಿ ತೊಡಗಬಾರದು ತೊಡೆದ್ರೆ ಬಿಜೆಪಿ ನೋಟಿಸ್ ಕೊಡ್ತಾ ಇದು ಸರಿ ನಾನು ಖಂಡಿತ ಸರಿ ಇಲ್ಲ ಹ್ಞೂ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಒಂದೊಂದು ಜಾತಿಯ ಸಂಘಟನೆಗಳಲ್ಲಿ ತೊಡಗಿಕೊಂಡಿರೋ ಪಕ್ ನಾಯಕರುಗಳೇ ಹೆಚ್ಚಿರೋದು ಆಮೇಲೆ ಒಂದು ನೀವು ನಿಮ್ಮ ಜಾತಿಯನ್ನು ಸಂಘಟಿಸಿ ಪಕ್ಷಕ್ಕೆ ತನ್ನಿ ಸಾಧ್ಯವಾದಷ್ಟು ಅಂತ ಹೇಳೇ ಕಳಿಸೋದಿವರು ಹ್ಞೂ ಆದರೆ ಈಶ್ವರಪ್ಪನವ್ರು ಮಾಡ್ತಿರೋ ಕೆಲಸದಲ್ಲಿ ಅವರು ಪಕ್ಷ ಆಲೋಚನೆ ಮಾಡದಿರೋದು ಇದು ಪರ್ಯಾಯವಾಗಿ ರಾಜ್ಯ ನಾಯಕತ್ವಕ್ಕೆ ಪರ್ಯಾಯವಾದ ನಾಯಕತ್ವಕ್ಕಾಗಿ ಇವ್ರು ಮಾಡ್ತಿದ್ದಾರೆ ಈಶ್ವರಪ್ಪ ಅವರು ಪಣ ತೊಟ್ಟಿದ್ದಾರೆ ನನ್ನ ಜೀವದಲ್ಲಿ ಏನ್ ಜೀವನದಲ್ಲಿ ಒಂದು ಬಾರಿ ಇನ್ನೊಂದು ಬಾರಿ ನಾನು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅದ ಅವ್ರ ಭಾವನೆ ಆದ್ರ ಪಕ್ಷದ ಭಾವನೆ ಹಂಗಿರ್ಬೇಕಲ್ಲ ಪಕ್ಷ ಈಶ್ವರಪ್ಪನವರು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಕ್ಕೋಸ್ಕರವೇ ಇದನ್ನ ಮಾಡ್ತಿದ್ದಾರೆ ಅನ್ನೋ ಭಾವನೆ ಅವ್ರಿಗೆ ಬರ್ಬೇಕಲ್ಲ ಅದು ಬಂದಿಲ್ಲ ಅನ್ನೋ ಕಾರಣಕ್ಕೆ ತಗರಾರ ಶುರು ಹಾಗೇನಿಲ್ಲ ಪಕ್ಷದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಘೋಷಣೆ ಮಾಡಿ ಹೋಗಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜಗದೀಶ್ ಅಧ್ಯಕ್ಷ ಅಧ್ಯಕ್ಷ ಅಧಿಕೃತವಾಗಿ ನಾಳೆ ನಿಮ್ಮನ್ನ ಅಥವಾ ನಮ್ಮ ಸ್ನೇಹಿತರ ಹನುಮಂತನವ್ರನ್ನ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಯಾರು ಸಂಘಟನೆ ಮಾಡಿ ವಿರೋಧ ಮಾಡ್ತಾರೆ ನೀವು ಯಾಕೆ ವಿರೋಧ ಮಾಡಿ ಯಾರಾದರೂ ನಾಲ್ಕು ಜನ ಬಂದ್ಬಿಟ್ಟು ಮಾಡ್ತಾರೆ ಅಂದ್ರೆ ನಾನಂತೂ ರೆಡಿಯಪ್ಪ ಯಾಕೆ ತಪ್ಪಾಗುತ್ತೆ ತಪ್ಪಾಗುತ್ತೇನೆ ರೀ ರಮೇಶ್ ಬಾಬು ಅಲ್ಲ ಈಗ ಭಾಳ ಸ್ಪಷ್ಟ ಇದೆ ಐಕ್ಯತಾ ಸಮಾವೇಶ ಅಂತ ಅಂದ್ಬಿಟ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಮೊನ್ನೆ ಸಮಾವೇಶವನ್ನು ಮಾಡೋದು ಈಶ್ವರಪ್ಪನವರ ಸಂಘಟನೆ ಒಂದು ಕಡೆ ಆದರೆ ನಾವು ಈಶ್ವರಪ್ಪನವ್ರ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರಿಗೆ ಸಮಾನಾಂತರವಾಗಿ ಬರೆದಿರ್ತಕ್ಕಂಥ ಮತ್ತೊಬ್ಬ ನಾಯಕರಾದರೆ ಅದು ಈಶ್ವರಪ್ಪನವರು ಅದ್ರ ಬಗ್ಗೆ ಯಾರೂ ನೆರಾಕರಣೆ ಮಾಡೋದು ಸಾಧ್ಯ ಇಲ್ಲ ಇವರು ರಾಜ್ಯ ಘಟಕದ ಅಧ್ಯಕ್ಷ ಅವರು ರಾಜ್ಯ ಘಟಕದ ಅಧ್ಯಕ್ಷ ಆಗಿದ್ದರು ಅವರು ವಿಧಾನಸಭೆ ಸೋತಾಗ ವಿಧಾನ ಪರಿಷತ್ಗೆ ಬಂದರು ಇವರು ವಿಧಾನಸಭೆ ಸೋತಾಗ ವಿಧಾನ ಪರಿಷತ್ಗೆ ಬಂದವರೇ ಮಾನಸಿಕವಾಗಿ ಈಗಾಗಲೇ ಈಶ್ವರಪ್ಪನ ವರ್ದ ಎಲ್ಲ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇದೆ ಅಂದರೆ ನಿಮ್ಮ ನೀವು ಅನುಮಾನನೇ ಇಲ್ಲ ಪ್ರಶ್ನೆ ನಾನು ನೇರ ನೇರ ಹೇಳ್ತಾ ಇದ್ದೀನಿ ದಯಮಾಡಿ ನೋಡಿ ನೀವು ಮಾತಾಡಬೇಕನ್ನು ಮಾತಾಡಿದ್ರು ಜಗದೀಶ್ ದಯವಿಟ್ಟು ಸನ್ಮಾನ್ಯ ಈಶ್ವರಪ್ಪನವ್ರನ್ನ ಭಾರತೀಯ ಜನತಾ ಪಕ್ಷದಿಂದ ಮಾನಸಿಕವಾಗಿ ಹೊರದಬ್ಬಂಥ ಎಲ್ಲ ಪ್ರಯತ್ನಗಳು ವ್ಯವಸ್ಥಿತವಾಗಿ ನಡೆದಿದೆ ಈಶ್ವರಪ್ಪನವರಿಗೆ ಅನಿವಾರ್ಯ ಆಗಿದೆ ಇವತ್ತಲ್ಲ ನಾಳೆ ಭಾರತೀಯ ಜನತಾ ಪಕ್ಷದಿಂದ ಅವರು ಆಚೆ ಖಂಡಿತ ಬರ್ತಾರೆ ಅವರ ಸಂಘ ಅವರ ಪಕ್ಷ ಬದ್ಧತೆಯನ್ನು ಸಂಘಬದ್ಧತೆಯನ್ನು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಕೊಂಡು ಆಚೆವರು ಸಹ ಇವ್ರೇನು ಪಕ್ಷ ಬಿಟ್ಟು ಹೋಗಲಿಲ್ಲ ಆದರೆ ಒಂದು ಹೇಳಿಕೆಯನ್ನು ಕೊಟ್ಟರು ನಾನೇನಾದ್ರು ಯಡಿಯೂರಪ್ಪ ಸ್ಥಾನದಲ್ಲಿದ್ದು ಜೈಲಿಗೆ ಹೋದರೆ ನೇಣಾಕತಾ ಇದ್ದೆ ಅಂತ ಇವ್ರು ಹೇಳಿದ್ರು ಮತ್ತು ಯಡಿಯೂರಪ್ಪನವರು ಈಶ್ವರಪ್ಪನವರಿಗೆ ಅವರೇನೇನು ಟಾಂಗ್ ಕೊಡಬೇಕು ಅವರು ಕೊಟ್ಟರು ಇವತ್ತು ಒಬ್ಬರಿಗೊಬ್ಬರು ಮಾನಸಿಕವಾಗಿ ಹತ್ರ ಬರದಲ್ಲೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಶ್ವರ ಈಶ್ವರಪ್ಪನವ್ರಿಗೆ ನನ್ನ ಆ ಕ್ಷೇತ್ರದಲ್ಲಿ ಸೋಲನ್ನು ಕಾಣಿಸೋದಕ್ಕೆ ಯಡಿಯೂರಪ್ಪನ ಕಾರಣಕರ್ತರು ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ನನಗೆ ಮುಂದಿನ ವಿಧಾನಸಭೆಯಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋ ಒಂದು ಒಳಗಿನ ಅವರಿಗೆ ಪ್ರಜ್ಞೆ ಕಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಈ ಸೇನಾನಿ ಅವನು ವೀರ ಸೇನಾನಿ ಅವ್ರು ಇಟ್ಕೊಂಡು ಒಂದು ಸಂಘಟನೆಗೆ ಕೊಟ್ಟಿದ್ದಾರೆ ಇವತ್ತು ಈಶ್ವರಪ್ಪನವ್ರಿಗೆ ಅನ್ವಾರ್ಯರಳವಾಗಿದೆ ಅಂತ ನನಗೆ ಅನ್ಸಲ್ಲ ಯಾಕೆಂದರೆ ಇಲ್ಲ ಇಲ್ಲಿ ಪ್ರಶ್ನೆ ಅಲ್ಲ ಬಿಜೆಪಿಯಲ್ಲಿ ಅಷ್ಟು ಪದೇ ಪದೇ ರಾಜ್ಯಾಧ್ಯಕ್ಷರು ನೀವು ಹೋಗಕೂಡ್ದು ಯಾರು ಹೋದ್ರೆ ಶಿಸ್ತು ಕ್ರಮ ಅದು ಇದು ಅಂತ ಹೇಳಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಬಂದು ಹೋಗಂಗಿಲ್ಲ ಅಂತ ಕರೆಕ್ಟ್ ಇಷ್ಟೆಲ್ಲ ಹೇಳಿದ್ಮೇಲೆ ಇವರು ಧೈರ್ಯವಾಗಿ ಹೋಗ್ತಾರೆ ನಾವು ಹೋಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಬೇಕಾದವ್ರನ್ನು ಕರ್ಕೊಂಡು ಹೋಗ್ತಾರೆ ಅಂತ ನಾಲ್ಕುರೋ ಅಥವಾ ಈ ಕೇಶವಪ್ರಪ್ಪನ ಅಲ್ಲೆಲ್ಲೋ ಯಾರೋ ಇದಾರೆ ಅಂತ ಹೈಕಮಾಂಡ್ ಲೆವೆಲ್ನಿಂದಾನು ಇವರು ಪರವಾಗಿ ಯಾರೋ ಇದ್ದಾರೆ ಇದ್ದು ಇವ್ರಿಗೆ ಕುಮ್ಮ ಕೊಡೋರು ಇದ್ದಾರೆ ಅಲ್ಲಿ ಎರಡು ಭಾಗ ಮಾಡ ಮೇಲಿಂದ ಕೆಳಗಿನವರೆಗೂ ಎರಡು ಭಾಗ ಇದೆ ಅವ್ರು ಆಡಿಸ್ತಾ ಇದಾರೆ ಇವ್ರನ್ನೂ ಆಡಸ್ತಾರೆ ಅವ್ರನ್ನೂ ಆಡಸ್ತಾರೆ ಇಲ್ಲ ಮೇಲೆ ಯಾರು ಇದ್ದಂಗೆ ಕಾಡ್ತಿಲ್ಲ ಸರ್ ಯಾಕೆಂದ್ರೆ ಮೇಲ್ನವರೆಲ್ಲ ಹೋಗ್ಕೊಡದು ಅಂತ ಅಂತ ಹೇಳ್ತಿದ್ದಾರೆಲ್ಲ ಎಲ್ಲರೂ ಈ ಉಸ್ತುವಾರಿ ಯಾರಿದ್ದಾರೆ ಸಂಘ ಪರಿವಾರ ಏನು ಹೇಳದಲ್ಲೇ ಮಾಡೋರು ಅವರು ಇದಾರೆ ಏನು ಹೇಳಿದೆ ಇಷ್ಟೆಲ್ಲ ಹೇಳಿದ್ರು ಇಲ್ಲರಿ ಸರ್ ಇಲ್ಲ ಸರ್ ಶಂಕರ್ ಸರ್ ಒಂದೊಂದು ಪ್ರಶ್ನೆ ಭಾರತೀಯ ಜನತಾ ಪಕ್ಷ ಸುಮಾರು ಮೂವತ್ತೈದು ಸಹ ಸಂಘಟನೆಗಳು ಇಟ್ಕೊಂಡಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಹೌದು ನೀವು ಎ ಬಿ ಪಿ ಇರ್ಬೋದು ವಿಶ್ವ ಜಾಗರಣ ವೇದಿಕೆ ಏನೋ ಮೂವತ್ತೈದು ಸಂಘಟನೆ ಇಟ್ಕೊಂಡಿದೆ ಅವ್ರ ಯಾರು ಈಶ್ವರಪ್ಪರು ಯಾವ್ದೋ ಒಂದ್ ಸಂಘಟನೆ ಸಂಗೊಳ್ಳಿ ಇವ್ರಿಗೆ ತೊಂದರೆ ಆಗ್ತಿತ್ತು ಕಾರಣ ಇರ್ತಕ್ಕಂಥ ಹುಡ್ಕೊಂಡ್ರೆ ಮೂಲಕಾರಣ ಹುಡ್ಕೊಂಡ್ರೆ ನಾಚನೇ ನೋಡಿಸ್ಕೊಡ ಮಟ್ಟಕ್ ಸೀರಿಯಸ್ ಆಗಿದ್ರೆ ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಟು ಅವ್ರಸ್ಪೆಂಡ್ ಮಾಡ್ಬೇಕು ಇನ್ನು ಎಸ್ ಇವರಿಬ್ಬರ ಸಂಬಂಧ ಹೇಗೆ ಕೆಟ್ಟಿದೆ ಅಂದರೆ ಒಂದು ವರದಿ ಇದೆ ಇದು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರ ಹದಿನಾರರಲ್ಲಿ ಈಶ್ವರಪ್ಪನವರು ಎತ್ತಿರುವ ಪ್ರಶ್ನೆಗಳು ಅವರು ಏನು ಹೇಳ್ತಾರೆ ರಾಯಣ್ಣ ಬ್ರಿಗೇಡ್ ಅಂದರೆ ಕೆ ಜೆ ಪಿ ಅಲ್ಲ ಯಾರು ಕೇಳಿ ಕೆ ಜೆ ಪಿ ಕಟ್ಟಿದ್ರಿ ವಾಪಸ್ ಬಂದ್ರಿ ಎಲ್ಲರನ್ನು ಜೊತೆಯಾಗಿ ಹೋಗೋಣ ಅಂದವರು ನೋವು ಮಾಡಿದ್ರಿ ಇದು ಬಹಳ ನೋವಿನಿಂದ ದಾವಣಗೆರೆಯಲ್ಲಿ ಈಶ್ವರಪ್ಪನವರು ಕೇಳಿರುವ ಪ್ರಶ್ನೆ ಸೊ ಇಬ್ಬರ ಸಂಬಂಧ ಹಂತ ಹಂತವಾಗಿ ಕೇಳ್ತಾ ಬಂದ ಬಗ್ಗೆ ಹಲವಾರು ವರದಿಗಳು ಹಾಂ ನನ್ನ ಹತ್ರ ಇದೆ ನೋಡಿ ಅವ್ರು ಇನ್ನೊಂದು ಕಡೆ ಹೇಳ್ತಾರೆ ನಾನು ರಾಯಣ್ಣ ಬ್ರಿಗೇಡ್ ಜೊತೆಗೆ ಇರ್ತೇನೆ ಈ ಬಗ್ಗೆ ವರಿಷ್ಠರು ಯಾವುದೇ ಸೂಚನೆಯನ್ನು ನೀಡಿಲ್ಲ ಈ ಬಗ್ಗೆ ಯಾವುದೇ ಅನುಮಾನ ಬೇಡ ರಾಯಣ್ಣ ಬ್ರಿಗೇಡ್ ಎಂಬುದು ರಾಜಕೀಯೇತರ ಸಂಘಟನೆ ಅಂತ ಇವರು ಅಕ್ಟೋಬರ್ ಹನ್ನೆರಡನೇ ತಾರೀಕು ಹೇಳ್ತಾರೆ ಅದಾದ ಮೇಲೆಯೂ ಅವರು ನೀಡಿದ ಹಲವು ಹೇಳಿಕೆಗಳು ನನ್ನ ಹತ್ರ ಇದೆ ಅಂದರೆ ಇಬ್ಬರ ಸಂಘಟನೆ ಇಬ್ಬರ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಯಾವ ಹಂತಕ್ಕೆ ಹೋಗಿದಾರದು ಇನ್ನೊಂದು ಸುದ್ದಿ ಇದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಚರ್ಚೆ ಮಾಡ್ತೀನಿ ಇದರ ಮಧ್ಯೆ ಕಲಬುರಗಿ ಜಿಲ್ಲಾ ಬಿ ಜೆ ಪಿ ಘಟಕದಲ್ಲಿ ಈಗ ಅಸಮಾಧಾನ ಭುಗಿಲೆದ್ದಿದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಸ್ವಾಯ್ ಹಾಗೂ ರಾಯಣ್ಣ ಬ್ರಿಗೇಡ್ ಬೆಂಬಲ ಬೆಂಬಲಿಗರ ನಡುವೆ ಕಿತ್ತಾಟ ಶುರುವಾಗಿದೆ ಆ ಕಿತ್ತಾಟ ಇವತ್ತು ವಿಕೋಪಕ್ಕೆ ತಿರುಗಿತ್ತು ಜಿಲ್ಲಾ ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿ ರವಿ ಬಿರಾದಾರ್ ಅವರು ರಾಯಣ್ಣ ಬ್ರಿಗೇಡ್ನಲ್ಲಿ ಗುರುತಿಸಿಕೊಂಡಿರೋ ಶರಣಪ್ಪ ತಳವಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಇಂದು ಕಲಬುರಗಿ ಆಗಮಿಸಿದ್ದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ಗೆ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸೋದಕ್ಕೆ ಹಲವು ಮುಖಂಡರು ಕಾರ್ಯಕರ್ತರು ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಅವರ ಮನೆಗೆ ಆಗಮಿಸಿದರು ಆದರೆ ಈ ಹಿಂದೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಮುಕುಂದ್ ದೇಶಪಾಂಡೆ ಪಕ್ಷದಿಂದ ಕೈಬಿಟ್ಟ ವಿಚಾರವಾಗಿ ಅಲ್ಲಿ ವಾಗ್ವಾದ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಶರಣಪ್ಪ ತಳವಾರ್ ಮೇಲೆ ಅಲ್ಲೇ ನಡೆಯಿತು ಸಾಧಾರಣವಾಗಿ ರಾಜಕಾರಣದಲ್ಲೊಂದು ಮಾತಿರುತ್ತೆ ಅದೇನಪ್ಪ ಅಂದರೆ ರಾಜಕೀಯದಲ್ಲಿ ದ್ವೇಷಕ್ಕಾಗಲಿ ಸ್ನೇಹಕ್ಕಾಗಲಿ ಹೆಚ್ಚು ಇರಲ್ಲ ಇವತ್ತು ಸ್ನೇಹ ಇದ್ದರೆ ನಾಳೆ ದ್ವೇಷ ನಾಳೆ ದ್ವೇಷ ಇದ್ದರೆ ಸ್ನೇಹ ಬದಲಾಗ್ತಾ ಇರುತ್ತೆ ಆದರೆ ಇದರ ಪರಿಣಾಮ ನೇರವಾಗಿ ಬೀಳುವುದು ಕಾರ್ಯಕರ್ತರ ಮೇಲೆ ಕಾರ್ಯಕರ್ತರು ತಮ್ಮ ನಾಯಕರನ್ನ ಪ್ರೀತಿಸ್ತಾರೆ ಕಾರ್ಯಕರ್ತರು ನಮ್ಮ ತಮ್ಮ ನಾಯಕನ ಸಲುವಾಗಿ ಏನು ಮಾಡೋದಕ್ಕೂ ಸಿದ್ಧ ಇರ್ತಾರೆ ಇಲ್ಲಿ ಮೇಲೆ ಹೊಡೆದಾಟ ಶುರುವಾದ ತಕ್ಷಣ ಜಗದೀಶ್ ಅವರ ಕೆಳಗೆ ಸುರು ಇಲ್ಲಿ ಬೇಕಾದ್ರೆ ನಾಳೆ ಬೆಳಗ್ಗೆ ತಿಂಡಿ ಕರೆದು ಬಿಡ್ತಾರೆ ಈಗ ಯಾರ ಮೋದಿಗಿದೆಯಾ ಅಮಿತ್ ಶಾ ಫೋನ್ ಮಾಡಿದ್ರು ಅಂದ್ರೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇಬ್ಬರು ಚಾಗೆ ಕುಡಿದ್ಬಿಟ್ಟು ಸ್ವೀಟ್ ತಿಂದ್ಬಿಟ್ಟು ಬಾಯಿ ಬಾಯಿ ಅಂತ ತಬ್ಕೊಂಡು ಹೊಂಟು ಹೋಗ್ಬಿಡ್ತಾರೆ ಬಟ್ ಆ ಕಾರ್ಯಕರ್ತರ ಮೇಲೆ ಈ ಈಗ ನೋಡಿದ್ದೀವಿ ನಾವು ಗುಲ್ಬರ್ಗದ ಇನ್ಸಿಡೆಂಟು ನಾನು ಅದಕ್ಕೆ ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ ನಾನು ಅಲ್ಲಿ ನಡೆದಿರುವಂಥ ನಿಜವಾದ ಘಟನೆ ಅಲ್ಲಿ ಸಂಗೊಳ್ಳಿ ರಾಯನ ಅಥವಾ ಬಿ ಜೆ ಪಿ ಅನ್ನೋವಂಥದ್ದು ಉದ್ದೇಶದಿಂದ ನಡೆದಿರುವಂಥ ಘಟನೆ ಅಲ್ಲ ಅಲ್ಲಿ ಅಲ್ಲಿ ಮುಕ್ಕೊಂಡು ಅಂತಕ್ಕಂಥ ಒಬ್ಬ ಕಾರ್ಯಕರ್ತರನ್ನ ಬೇರೆ ಬೇರೆ ಕಾರಣಾಂತರದಿಂದ ಅಲ್ಲಿ ಸಸ್ಪೆಂಡ್ ಮಾಡಿದರು ಆ ಘಟನೆಯನ್ನು ಇಟ್ಕೊಂಡು ಬ್ರಿಗೇಡಿಗೆ ಹೋಗಿರುವಂಥವರು ಇದ್ರು ಆ ಗುಂಪಲ್ಲಿ ಹೋಗಿ ಹೋಗಿರೋರು ಇಲ್ಲ ಅಂತ ಹೇಳೋದಿಲ್ಲ ನಾನು ಹೋಗಿರೋರು ಇದ್ದರು ಆದರೆ ಅದನ್ನು ಬ್ರಿಗೇಡ್ ಮತ್ತು ಬಿ ಜೆ ಪಿ ಅನ್ನುವಂಥ ರೀತಿಯಲ್ಲಿ ಅದನ್ನು ಒಂದು ಆ ಘಟನೆಯನ್ನು ಸೃಷ್ಟಿಯಾಗಿರುವಂಥದ್ದನ್ನು ನಾನು ನೋಡಿದ್ದೀನಿ ಯಾಕಂದರೆ ನಾನು ಹಿಂದೆ ಒಂದು ವಾರದ ಹಿಂದೆಯೇ ಇದೇ ಸಮಸ್ಯೆಗೆ ನಾನು ಅಲ್ಲಿ ಪ್ರವಾಸ ಮಾಡಿದ್ದು ಯಾವ ಮುಖಂದರು ಏನೋ ಸಸ್ಪೆಂಡ್ ಆಗಿದ್ದಾರೋ ಅದೇ ವಿಷಯಕ್ಕೆ ನಾನು ಅಲ್ಲಿ ಹೋಗಿದ್ದಾವಾಗ ಅದು ಯಾವುದೇ ಯುವ ಬ್ರಿಗೇಡ್ ಯಾವುದೇ ಬ್ರಿಗೇಡ್ಗೇಡ್ ಏನು ಸಂಬಂಧನೇ ಇಲ್ಲ ಅದು ಅದೇನೋ ವೈಯಕ್ತಿಕ ಕಾರಣದಿಂದ ಅವರು ಕಾರ್ಯಕರ್ತರ ಒಂದು ಭಿನ್ನಾಭಿಪ್ರಾಯದಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಷ್ಟೇ ಇವತ್ತು ನಡೆದಿರುವಂಥ ಘಟನೆಗೂ ಯಾವುದೋ ಸಂಗೋಳಿ ರಾಯನ ಬ್ರಿಗೇಡ್ ಯಾವುದೇ ಸಂಬಂಧವೇ ಇಲ್ಲ ಇವತ್ತು ಇಡೀ ನಿಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಯಡಿಯೂರಪ್ಪನವರ ಗುಂಪು ಇನ್ನೊಂದು ಈಶ್ವರಪ್ಪರ ಗುಂಪು ಅಂತೇಳಿ ಭಾಗ ಆಗಿದ್ದು ಸರಿಯೋ ತಪ್ಪು ತಪ್ಪು ನಿಜವಾಗ್ಲು ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ನಾನು ಎರಡು ಗುಂಪುಗಳು ಪ್ರಶ್ನೆನೇ ಬರಲ್ಲ ಇಲ್ಲಿ ನಮಗೆ ಬಿಜೆಪಿಯಲ್ಲಿ ಎರಡು ಗುಂಪುಗಳು ಸೃಷ್ಟಿಯಾಗಿಲ್ವಾ ಖಂಡಿತ ಆಗಿದೆ ಇವರು ಅದು ರಾಯಣ್ಣ ಬ್ರಿಗೇಡ್ ಅಂತ ಅವರು ಬಾವುಟ ಹಿಡ್ಕೊಂಡಿದಾರ ಇಲ್ವ ಅನ್ನೋ ಪ್ರಶ್ನೆನೇ ಬರಲ್ಲ ಒಬ್ರು ಯಡಿಯೂರಪ್ಪನವರ ಬೆಂಬಲಿಗರು ಇನ್ನೊಬ್ರು ಈಶ್ವರಪ್ಪನವ್ರ ಬೆಂಬಲಿಗರು ಈ ಥರ ಅದು ಇಬ್ಬಾಗವಾಗಿ ಸೀಳು ಹೋಗೋದು ಅನಿವಾರ್ಯ ಅದು ಆಮೇಲೆ ಯಡಿಯೂರಪ್ಪ ನೀವು ಹೇಳ್ದಂಗೆ ಯಡಿಯೂರಪ್ಪ ಈಶ್ವರಪ್ಪ ನಾಳೆ ತಿಂಡಿ ತಿನ್ಬಿಡ್ತಾರೆ ಇವ್ರಿಗೆ ಜೀವನ ಪೂರ್ತಿತ್ತು ಎಸ್ ಜಗಳ ಹಾಡ್ಕೊಂಡೇ ಇರ್ತಾರೆ ಅವರು ಎಸ್ ಅಲ್ಲ ನಾನು ನನ್ನ 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 ವೈಯಕ್ತಿಕ ಅಭಿಪ್ರಾಯ ಏನಂತಂದರೆ ನಾನು ಪಕ್ಷದಲ್ಲೇ ಇದ್ದಿರೋ ಕಾರಣದಿಂದ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರ ಮಧ್ಯೆ

ಮತ್ತೆ ಬಂದು ಬಾಳ ನಾವು ಹಿಂದಕ್ಕೆ ಹೋಗೋದು ಬೇಡ ಈಗ ಒಂದು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಹಂಗೈ ಉಣ್ಣಿಗೆ ಕನ್ನಡಿ ಬೇಕಂತ ಇದು ಬಹಿರಂಗವಾಗಿ ನೀಡ್ತಾ ಇರ್ತಕ್ಕಂಥ ಚರ್ಚೆ ಸನ್ಮಾನ್ಯ ಯಡಿಯೂರಪ್ಪನವರು ಪಕ್ಷದ ಅಧ್ಯಕ್ಷರಾದ ಮೇಲೆ ಯಾವ ರೀತಿ ಅವರ ಭಿನ್ನಾಪ್ರಾಯಗಳು ಜಾಸ್ತಿ ಆಗ್ತಾ ಇದೆ ಹೇಳಿ ಉದಾಹರಣೆಗೆ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುಳಿದುಗಳ ವಿಭಾಗ ಅಂತಲೇ ಇರಲಿಲ್ಲ ಓಪನ್ ಮಾಡಿದ ಎರಡ್ ಸಾವಿರದ ಆರಲ್ಲಿ ಪಿಸಿ ಮೋಹನ್ ಅಧ್ಯಕ್ಷ ಪಿಸಿ ಮೋಹನ್ ಪಿಸಿ ಮೋಹನ್ ಅಧ್ಯಕ್ಷ ಮಾಡೋರು ಆಮೇಲೆ ಬಿ ಬಿಜಿ ಪುಡ್ಸ್ವಾಮಿ ಅವರು ಮಾಡಿದ್ದಾರೆ ಈಗ ಬಿಜಿ ಜಿ ಪುಟ್ಸ್ವಾಮಿ ಅವ್ರನ್ನ ಏನವ್ರ ನೇಮಕ ಮಾಡಿದ್ದಾರೆ ಅವತ್ತು ಸಹ ಈಶ್ವರಪ್ಪ ಅವ್ರನ್ನ ಬೀಂಗ್ ಎ ಲೀಡರ್ ನೀವು ಭಾರತೀಯ ಪಕ್ಷದ ನಾಯಕ ಇದರ ತಪ್ಪು ಮಾಹಿತಿ ಕೊಡ್ಬೇಡಿ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿ ಕೇಳಿ ನಿಮಿಷ ಸ್ಲಂ ಮೋರ್ಚಾಕೆ ಕಟ್ಟಾ ಸುಬ್ರಹ್ಮಣ್ಯ ಅವರು ಆಗಿದ್ದಂತದ್ದು ದಯಮಾಡಿ ತಪ್ಪು ಮಾಹಿತಿ ಕೊಡ್ಬೇಡಿ ಕೇಳಿ ನಾವು ಬೇರೆ ಪಕ್ಷದಲ್ಲಿ ಇದ್ರೆ ನಿಮ್ಮ ಪಕ್ಷದ ನಡವಳಿಕೆ ನನಗೆ ಗೊತ್ತಿದೆ ನಿಮ್ಮ ಪಕ್ಷದಲ್ಲಿ ಹಿಂದುಳಿದ ಪಿ ಸಿ ಮೋಹನ್ ನಿಮ್ಮ ಮಾಡಿದರೆ ಇರ್ತಕ್ಕಂಥ ಪ್ರಶ್ನೆ ಪುಟ್ಸ್ವಾಮಿ ಅವರ ನೇಮಕ ಆಗಂತ ಸಂದರ್ಭದಲ್ಲೂ ಸಹ ಈಶ್ವರಪ್ಪನ ವಿಶ್ವಾಸಕ್ಕೆ ತಗೊಂಡಿಲ್ಲ ಇಲ್ಲಿ ದಿನೇ ದಿನೇ ಯಡಿಯೂರಪ್ಪನವರ ಮತ್ತು ಈಶ್ವರಪ್ಪನವರ ನಡುವಿನ ವ್ಯತ್ಯಾಸ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಆಗ್ಲೇ ಅವ್ರು ಹೇಳ್ತಾ ಹನುಮಂತಪ್ಪ ಅವರು ಎರಡು ಗುಂಪು ಎರಡಲ್ಲ ಇಲ್ಲಿ ಮೂರ್ ನಾಲ್ಕು ಗುಂಪಾಗಿದೆ ಇವಾಗ ಯಡಿಯೂರಪ್ಪನವ್ರಿಗೆ ಈ ಫೆಬ್ರವರಿ ರಮೇಶ್ ಬಾಬು ನೂರೈವತ್ತು ಬರ್ಬೇಕಲ್ವ ಅವ್ರ ರೇಟ್ ಅಲ್ಲ ಪ್ರಶ್ನೆ ನೂರೈವತ್ತು ಸೀಟ್ ಇಲ್ಲ ನೂರ ಐವತ್ತಲ್ಲ ಅವ್ರು ಇನ್ನೂರೈವತ್ ಟಾರ್ಗೆಟ್ ಇರ್ಬೋದು ನನಗೆ ಗೊತ್ತಿಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಫೆಬ್ರವರಿಗೆ ಅವರು ಎಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದಾರೆ ಇದು ಓಪನ್ ಸೀಕ್ರೆಟ್ ಬಿಜೆಪಿ ನಲ್ಲಿ ಎಪ್ಪತ್ತೈದವರು ಗಾಚಿಗೆ ಆಗ್ತಾರೆ ಅಂತ ಹೇಳಿ ರಾಷ್ಟ್ರ ಮಾಡಿದವರು ಹಿಡಿತಾ ಇದೆ ಯಡಿಯೂರಪ್ಪನವ್ರ ಪರಿಸ್ಥಿತಿ ಏನಂತ ಅವ್ರು ಹೇಳಬೇಕು ನಾವ್ ಹೇಳೋದಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಅಂತ ಭಿನ್ನಾಭಿಪ್ರಾಯ ಇಲ್ಲ ಅಂದಿದ್ರೆ ಇಬ್ರು ಒಂದೇ ಜಿಲ್ಲೆಯವರು ಈಶ್ವರಪ್ಪರ ಕರ್ಸಿ ಅವ್ರು ಕೂತ್ಕೊಂಡು ಮಾತಾಡಂತ ಸೌಜನ್ಯ ಯಡಿಯೂರಪ್ಪನವರು ಸಂಬಂಧ ಇದೆಯಲ್ಲ ಸರ್ ನೀವು ಶಿವಮೊಗ್ಗದಲ್ಲೇ ಶಿವಮೊಗ್ಗ ಅಂದ್ರೆ ಯಾರೆಂದು ಕೇಳಬಲ್ಲ ಯಡಿಯೂರಪ್ಪನವರು ಶಂಕರ ಸ್ನೇಹಿತರವರು ಜೊತೆ ಖಂಡಿತ ಸಂಘಟನಾ ಶಕ್ತಿ ಯಡಿಯೂರಪ್ಪ ಸಂಘಟನಾ ಶಕ್ತಿನ ಪ್ರಶ್ನೆ ಮಾಡ್ತೀವಿ ಈಶ್ವರಪ್ಪ ಅಷ್ಟು ಚೆನ್ನಾಗಿದ್ರಪ್ಪ ಮತ್ತೆ ಶಂಕರ್ ಮೂರ್ತಿ ಅವರು ಇವ್ರ ಜನದ ಒಂದ್ ಒಂದು ಮೂರ್ ಜನದ ಒಂದು ತ್ರಿಮೂರ್ತಿಗಳು ಇವರ ನಡುವೆ ಬಂದು ಬ್ರೇಕ್ ಹೋಗ್ತೀನಿ ಇಲ್ಲ ಇವ್ರದು ಈ ವೈಯಕ್ತಿಕ ಹಂತದ ಈ ಕಿತ್ತಾಟವೇ ಹೊರತು ತಾತ್ವಿಕವಾದ ಕಿತ್ತಾಟ ಆದ್ರಿಂದ ಈ ವೈಯಕ್ತಿಕ ಹಂತದ ಕಿತ್ತಾಟ ಯಾವತ್ ಬೇಕಾದ್ರೂ ರಿಪೇರಿ ಮಾಡ್ಕೊಂಡ್ಬಿಡ್ಬೋದು ಅವರು ಆದ್ರೆ ಒಂದು ಡೇಂಜರ್ ಇವರೆಲ್ಲರೂ ಇವರು ಹೇಳಿದಾಗ ಈ ಕೆಳಹಂತದ ಕಾರ್ಯಕರ್ತರು ಯಾವಾಗಲೂ ಹೊಡೆದಾಡ್ಕೊಂಡಿರೋ ಪರಿಸ್ಥಿತಿ ಪ್ರಿಯ ವೀಕ್ಷಕರೇ ಅದೇನೇ ನಾವು ಹೇಳ್ತಾ ಇರೋದು ನಾಯಕರುಗಳು ಯಾವತ್ತು ಬೇಕಾದ್ರೂ ಸ್ನೇಹಿತರಾಗ್ತಾರೆ ಆದರೆ ಹಂತದಲ್ಲಿ ಅವರು ಅಭಿಮಾನಿಗಳು ಇರ್ತಾರಲ್ಲ ಅವರ ನಡುವೆ ಭಿನ್ನಾಭಿಪ್ರಾಯ ಬಂದರೆ ವಾಡ್ಕಂಡು ಬಡ್ಕಂಡು ತಪರಾಕಿ ಕೊಟ್ಕಂಡು ಏನೇನು ಮಾಡ್ಬೇಕಾ ಮಾಡ್ಕೊಬಿಡ್ತಾರೆ ಅದು ಆಗಬಾರ್ದಾಗಿತ್ತು ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಟ್ ಎನಿವೆ ನಡೀತಾ ಇದೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಮುಂದಿನ ಸುದ್ದಿಗೆ ಹೋಗೋದಕ್ಕಿಂತ ಮೊದಲು ಇನ್ನೊಂದು ವಿರಾಮ ಎಸ್ ಪ್ರೀ ವೀಕ್ಷಕರೇ ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈಗ ಮುಂದಿನ ಸುದ್ದಿ ನೋಡ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಜ್ಜಾಗೋದಕ್ಕೆ ಜೆ ಡಿ ಎಸ್ ಸಂಘಟನೆಯ ತಾಲೀಮನ್ನು ಪ್ರಾರಂಭಿಸಿದೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಷ್ಟ್ರಾಧ್ಯಕ್ಷರಾಗಿ ಎಚ್ ಡಿ ದೇವೇಗೌಡ ಹಾಗೂ ರಾಜ್ಯಾಧ್ಯಕ್ಷರಾಗಿ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಪುನರಾಯ್ಕೆಯಾಗಿದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ರಾಷ್ಟೀಯ ಪಕ್ಷಗಳಿಗೆ ಸಡ್ಡು ಹೊಡೆಯಲು ಜೆಡಿಎಸ್ ಕೂಡ ಸಿದ್ದತೆ ನಡೆಸಿದೆ ಪಕ್ಷವನ್ನ ಪುನರುಚ್ಛೇತನಗೊಳಿಸಲು ಬೆಂಗಳೂರಿನಲ್ಲಿ ಎರಡು ದಿನಗಳ ಕಾಲ ಜೆಡಿಎಸ್ ರಾಷ್ಟೀಯ ಕಾರ್ಯಕಾರಿಣಿ ಸಭೆ ನಡೆಯಿತು ಈ ವೇಳೆ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಕರ್ನಾಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರ್ಯಾರೂ ನಾಮಪತ್ರ ಸಲ್ಲಿಸಲಿಲ್ಲ ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡ ಮತ್ತು ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಅವಿರೋಧ ಆಯ್ಕೆಯಾದ್ರು ಇವರೊಂದಿಗೆ ಕೇರಳಕ್ಕೆ ಕಿಶನ್ ಕುಟ್ಟಿ ಮಹಾರಾಷ್ಟ್ರಕ್ಕೆ ಪಾಂಡಾರುಂ ಡೋಲೆ ಪಂಜಾಬ್ಗೆ ಅವತಾರ್ ಸಿಂಗ್ ತೆಲಂಗಾಣಕ್ಕೆ ಟಿಜೆ ಸೂರಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಇನ್ನು ಬಿಜೆಪಿ ಆಂತರಿಕ ಒಳ ಜಗಳದ ಲಾಭವನ್ನ ಬಳಸಿಕೊಳ್ಳಲು ಜೆಡಿಎಸ್ ನಿರ್ಧರಿಸಿದೆ ಬಿಜೆಪಿಯ ಬಿಎಸ್ವೈಯನ್ನ ಸಿಎಂ ಅಭ್ಯರ್ಥಿಯನ್ನಾಗಿ ಹೇಳಿದ್ದರೂ ಅದಕ್ಕೆ ಈಶ್ವರಪ್ಪ ಬಣದ ವಿರೋಧವಿದೆ ಜೊತೆಗೆ ಕಾಂಗ್ರೆಸ್ ವೈಫಲ್ಯಗಳ ಲಾಭವನ್ನ ಪಡೆಯಲು ತೆನೆ ಹೊತ್ತ ಮಹಿಳೆ ಮುಂದಾಗಿದ್ದಾಳೆ ಇದರ ಜೊತೆಗೆ ರೈತರ ಸಮಸ್ಯೆಗಳ ವಿರುದ್ಧದ ಹೋರಾಟವನ್ನೇ ತಮ್ಮ ಚುನಾವಣಾ ಅಸ್ತ್ರವನ್ನಾಗಿಸಲು ಜೆಡಿಎಸ್ ಮುಂದಾಗಿದೆ ಜೆಡಿಎಸ್ಗೆ ಮತ್ತೆ ಎಚ್ಡಿಕೆ ಸಾರಥ್ಯ ಸಿಕ್ಕಿದ್ದು ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ಸಲಹೆ ಮೇರೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಎನ್ನಲಾಗುತ್ತಿದೆ वन चंदी इंप्लीमेंटेड इंस वन रूल वन नेश वेर द दिनलिस भारत माता बट इट इज पॉसिबल ಮುಂದಿನ ಚುನಾವಣೆಯಲ್ಲಿ ಸ್ವಬಲದ ಮೇಲೆ ಅಧಿಕಾರ ಹಿಡಿಯೋಕೆ ಜೆಡಿಎಸ್ ಪೂರ್ವ ಸಿದ್ಧತೆ ನಡೆಸೋಕೆ ಮುಂದಾಗಿದೆ ನೂರ ಹದಿಮೂರು ಸ್ಥಾನದ ಕನಸನ್ನ ಹೊತ್ತಿರುವ ತೆನೆ ಹೊತ್ತ ಮಹಿಳೆಗೆ ಕೊನೆ ಪಕ್ಷ ಐವತ್ತರಿಂದ ಅರವತ್ತು ಸ್ಥಾನವಾದರೂ ಗೆಲ್ಲಬೇಕೆಂಬ ನಿರೀಕ್ಷೆ ಇರೋದಾಗಿ ಎಚ್ಡಿಕೆ ಹೇಳಿದ್ದಾರೆ ಕಳೆದ ಬಾರಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಕ್ಷ ಎಡವಿದ್ದು ಗುರಿ ಕೈತಪ್ಪಿತ್ತು ಈ ಬಾರಿ ಗೆದ್ದೇ ಗೆಲ್ತೇವೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ...citizens of this country, everybody now disappointed I think, it has started. I am always thinking about one issue. Here unique human values, after announcement of this uh, demonetization... ಒಟ್ಟಾರೆಯಾಗಿ ಕುಗ್ಗಿರುವ ತೆನೆ ಹೊತ್ತ ಮಹಿಳೆಗೆ ರಾಷ್ಟ್ರೀಯ ಕಾರ್ಯಕಾರಿಣಿ ಮೂಲಕ ಕೊಂಚ ಮಟ್ಟಿಗೆ ಹೊಸ ಹುರುಪು ಸಿಕ್ಕಂತಾಗಿದೆ ಈಗಾಗಲೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿರುವ ಎಚ್ಡಿಕೆಗೆ ಮತ್ತೆ ಸಾರಥ್ಯ ಸಿಕ್ಕಿದೆ ಚುನಾವಣೆ ಬಳಿಕವೇ ಜೆಡಿಎಸ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋದು ತಿಳಿಯಲಿದೆ ಸುಬ್ರಹ್ಮಣ್ಯ ಜೊತೆ ಸಂಧ್ಯಾ ಸುದ್ದಿ ಟಿವಿ ಬೆಂಗಳೂರು ಪ್ರಶ್ನೆ ಇದೆ ರಮೇಶ್ ಬಾಬು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಚುನಾವಣೆ ಯಾಕೆ ಬೇಕಾಗಿತ್ತು ಅಂತ ಆಗುತ್ತೆ ಅದು. ಅದು ಕೇಳೋ ಪ್ರಶ್ನೆ ಸರಿ ಇದೆ. पुட்டிಂಗ್ ಇಟ್ ಟು ದ ರಾಂಗ್ ಪರ್ಸನ್. ಚುನಾವಣಾ ಆಯೋಗ ಕೇಳಬೇಕು. ಚುನಾವಣೆ ಯಾಕೆ ಮಾಡ್ತೀರಾ ಅಂತ ಹೇಳಿ. ಫೈನ್. ಚುನಾವಣಾ ಆಯೋಗದ ನಿರ್ದೇಶನದ ಮೂಲಕ ಮಾಡ್ತಿದಿರಿ. ಇಲ್ಲಿ ಪೊಲಿಟಿಕಲ್ ಪಾರ್ಟಿ ಪರಂಪರಾಗತವಾಗಿ ಒಂದು ಕುಟುಂಬದ ಮೂಲಕ ಹೋಗ್ತಾ ಇರ್ತಿತ್ತು ಅದು. ಅಲ್ಲ ಅಲ್ಲ. ಬಾಪ್ಪಾ. ಎಕ್ಸಕ್ಯೂಸ್ ಮೀ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ಹೇಳಿ ನನಗೆ ಮುಜುಗರ ಇಲ್ಲ. ನೀವು ಕೇಳೋ ಪ್ರಶ್ನೆ ಇದೆಯಲ್ಲ. ರುಜಿಡಿ ಸರ್ ಕೇಳಬೇಡಿ ಪ್ರಶ್ನೆನ ಎಲ್ಲ ರಾಜಕೀಯ ಪಕ್ಷಕ್ಕೂ ಕಾಂಗ್ರೆಸ್ ಪ್ರಶ್ನೆ ಇರ್ತಕ್ಕಂಥದ್ದು ಎವರಿನೈಡ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಅಷ್ಟು ಬೈ ಆನ್ಯಲ್ ಎಲೆಕ್ಷನ್ ಕಾನ್ಸ್ಟಿಟ್ಯೂಷನ್ ಮಾಡಲೇಬೇಕು ಪ್ರಶ್ನೆ ಇಲ್ಲ ನೀವು ಯಾಕೆ ಮಾಡಿದೀರೋ ಈಗ ಪುನಶ್ಚೇತನ ಕೊಡಿಸ್ ಕೊಡಿಸೋದಕ್ಕೆ ಅವರು ಈ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಏನೇನು ಮಾಡ್ಬೇಕು ಅಂತಾರೆ ಅವ್ರ ಪ್ರಕಾರ

ಇರೋದು ಇನ್ನೂರ ಇಪ್ಪತ್ನಾಲ್ಕು ತಪ್ಪೇನಿದೆ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗೋ ಅಂತ ತಪ್ಪಲ್ಲ ಶಿ ಅವ್ರು ಇಟ್ಕೊಂಡು ಟಾರ್ಗೆಟ್ ಬಂದ್ಬಿಡ್ತಾರೆ ಅಂತಲ್ಲ ಒಂದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ಅಜೆಂಡಾ ಒಂದು ವಿಷಯನೂ ಒಂದು ಏಮ್ ಇರಬೇಕು ನಾವು ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗ್ತೇವೆ ಅದನ್ನ ಮೇಲೆ ಕ್ಯಾಲ್ಕುಲೇಟ್ ಆಗಿ ಎಷ್ಟು ಅಸೆಂಬ್ಲಿ ಇದೆ ಅಂತ ಪ್ರಶ್ನೆ ಅಲ್ಲ ಈಗ ಬ ನಾನು ಹೇಳಿದ್ನಲ್ಲ ಅದೇ ಭಾರತೀಯ ಜನ ನೂರೈವತ್ತಲ್ಲಿ ಬಹುಶಃ ಇನ್ನೂರೈವತ್ತರ ಟಾರ್ಗೆಟ್ ಇರುವ ಇಷ್ಟು ತಪ್ಪೇನಿಲ್ಲ ರಾಜಕಾರಣ ವಾಸ್ತವದ ನೆಲೆಗಟ್ಟ ಮೇಲೆ ನಡಬೇಕು ರಾಜಕಾರಣ ಕೇವಲ ಕನಸಿನ ಮೂಲಕ ರಾಜಕಾರಣ ಯಾವ್ದ್ರ ಮೇಲೆ ನಡೀಬೇಕು ಅವ್ರು ಹೇಳಿರೋ ಫಿಗರ್ಸ್ ಫಸ್ಟ್ ಆಫ್ ಆಲ್ ಕೊನೆ ಮಿನಿಮಮ್ ಅದು ಇಷ್ಟಂತೂ ನಾವು ಬಂದೇ ಬರ್ತೀವಿ ಅಂತ ಸೊ ಮುನ್ನೂರ ಎಂಬತ್ತು ಸಾಕಲ್ಲ ನಾನ್ನೂರು ನಾನ್ನೂರೈವತ್ತರೆಗೂ ಹೋಗ್ಬೋದು ಅದು ಅದು ಇವತ್ತು ವಾಸ್ತವದ ನೆಲೆಗಟ್ಟ ಮೇಲೆ ಯಾವ ರಾಜಕೀಯ ಪಕ್ಷ ನಡೀತದೆ ಎಲ್ಲರೂ ಭ್ರಮಾಧೀನರಾಗಿಯೇ ಈಗ ಜೆ ಡಿ ಎಸ್ ಎಸ್ನೇ ಪುರಕ್ಷೇತ್ರನೋ ಇವ್ರು ಹೇಳಿದಾಗ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗು ಎಂಥದೋ ಒಂದು ಅವರು ಮೊದಲನೇದಾಗಿ ತಮ್ಮ ಬಂಡಾಯ ಶಾಸಕರನ್ನ ಡೀಲ್ ಮಾಡೋದು ದೊಡ್ಡ ಸಮಸ್ಯೆ ಇಟ್ಕೊಂಡು ಕೂತಿದ್ದಾರೆ ಇನ್ನು ಹೊಸ ಪರಿಧಿ ವಿಸ್ತಾರ ಮಾಡೋದು ಅಥವಾ ನೆಲೆ ವಿಸ್ತಾರ ಮಾಡೋದು ಹೆಂಗಾಗುತ್ತೆ ಈಗ ಎಚ್ ಡಿ ಸ್ವಾಮಿ ಅವರು ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದ್ದಾರೆ ಆ ಕಾರಣಕ್ಕೊಂದು ಇಪ್ಪತ್ತೈದು ಮೂವತ್ತು ಸೀಟ್ ಆ ಪ್ರದೇಶದಲ್ಲಿ ಬರ್ಬೋದಾ ಅದು ಕೂಡ ಬಹಳ ಅವಾಸ್ತವಿಕವಾದ ಅವ್ರ ಅಲ್ಲೊಂಚೂರು ಪಾಪ್ಯುಲರ್ ಆಗ್ಬೋದು ಹೆಚ್ಚಂದ್ರೆ ಬಟ್ ಅದು ಸೀಟ್ ಗಳಾಗಿ ಕನ್ವರ್ಟ್ ಆಗೋದು ಉತ್ತರ ಕರ್ನಾಟಕ ನಿಮ್ಮ ಮುಂಬೈ ಕರ್ನಾಟಕದಲ್ಲಿ ನಾವೇ ಅಂತ ನೀವು ಧ್ವಜ ಹಾಡ್ಕೊಂಡು ಹೋಗ್ತಾರೆ ಈಗ ಸನ್ಮಾನ್ಯ ಸ್ವಾಮಿ ಅವರು ಮನೆ ಮಾಡಿದಿರಿ ಮಾಡಿದಾರ ಇಲ್ವಾ ಮಾಡಿದಾರ ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದಾರೆ ನೀವ್ ಎಕ್ಸಿಟ್ ಕಲ್ಕತ್ತೀರಿ ನಾವು ಕಲ್ಕೊಳ್ಳೋದಲ್ಲ ನಮ್ದು ಯಾವ್ದು ಪ್ಲಸ್ ಮಾಡ್ಕೊಳ್ತೀವಿ ನಾವು ಈಗ ಜೆಡಿಎಸ್ನವರು ಅತಿ ಉತ್ಸಾಹದಲ್ಲಿ ಇವತ್ತು ರಾಷ್ಟ್ರೀಯ ಕಾರ್ಯಕರ್ತ ಸ್ವಾಮಿ ಬಂದಿರೋದ್ರಿಂದ ಸಾಧ್ಯನೇ ಇಲ್ಲ ಅಲ್ಲಿ ಜೆ ಡಿ ಎಸ್ ಬರ ಸಾಧ್ಯನೇ ಇಲ್ಲ ನಮ್ಮ ಭಾಗದಲ್ಲಿ ನಾವು ಪೂರ್ತಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇವೆ ಬಿಜೆಪಿಯಿಂದ

ಕಾಲುವೆನೇ ಆಗ್ಲೇ ಕೆಲಸ ಶುರು ಮಾಡಿಸ್ಬಿಟ್ಟಿದ್ರು ಆವಾಗಲೇನೆ ಸರ್ ಹೌದು ಇದೇನ್ ಸಾರ್ ಏನು ಹೇಳ್ತಿದ್ದೀನಿ ಸರ್ ನೋಡಿ ತಕ್ಕದ್ ನೋಡಿ ನೀವು ಎಲ್ಲಿ ಕಾಲುವೆ ಮಾಡುದು ಇಂದ ಶಿಕಾರಿಪುರ ಕಾಲುವೆ ಕಾಲುವೆ ನೋಡಿ ಕಾಲದಲ್ಲಿ ಮಾಡಿರುವಂಥದ್ದು ಎಲ್ಲಿ ಕಾಲುವೆ ಮುಖ್ಯಮಂತ್ರಿ ಆಗಿದಾಗಲೇ ಚಾಲನೆ ಕೊಟ್ಟಿರುವಂಥದ್ದಿದೆ ನೋ ಸೊ ಹೀಗಾಗಿ ಜೆ ಡಿ ಎಸ್ಸು ನಮ್ಮ ಭಾಗದಲ್ಲಿ ಹುಬ್ಳಿಯಲ್ಲಿ ಮನೆ ಮಾಡಿರ್ಬೋದು ಸನ್ಮಾನ್ಯ ಕುಮಾರ ಸ್ವಾಮಿ ಅವರು ಆ ಮನೆ ಮಾಡೋದಕ್ಕೂ ಅಲ್ಲಿ ಅವರ ರಾಜಕೀಯ ಗಟ್ಟಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಯಾವುದೋ ನಮ್ಮ ಬಿಜೆಪಿಯಲ್ಲಿ ಇದ್ದಂತ ಶಾಸಕರನ್ನ ಇನ್ನೆಲ್ಲೋ ಪ್ರಯೋಗ ಮಾಡಿ ಅಲ್ಲಿರೋಂಥವ್ರನ್ನೆಲ್ಲ ಇನ್ನೇನೋ ಗೆದ್ ಬಿಡ್ತಾರನ್ನುವಂಥದ್ದು ಉತ್ಸಾಹ ಉತ್ತರ ಕರ್ನಾಟಕದಲ್ಲಿ ಅವರಿರೋ ಶಾಸಕರನ್ನೇ ಅವ್ರು ಗಟ್ಟಿಯಾಗಿ ಇಟ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಅಧ್ಯಕ್ಷರಿಗೆ ಎರಡನೇ ಹೆಸರು ಅವ್ರ ಹತ್ರ ಇರೋದಿಲ್ಲ ಅಯ್ಯೋ ಚುನಾವಣಾ ಕಮಿಷನ್ ಪ್ರಕಾರ ಅವ್ರು ಚುನಾವಣೆ ಮಾಡಬೇಕು ಅಂತ ಹೇಳಿದ್ರು ಒಪ್ಕೊಂಡ್ರು ಮೂರನೇ ಅವ್ರ ಹೆಸರೇ ಇಲ್ಲ ಅಲ್ಲಿ ಅಧ್ಯಕ್ಷರಾಗೋದಕ್ಕೆ ಅಥವಾ ನಾಯಕತ್ವ ಬಿಟ್ಕೊಡೋದಕ್ಕೆ ಹೀಗಾಗಿ ಉತ್ತರ ಕರ್ನಾಟಕದಲ್ಲೇ ಅದರದ್ದು ಪರಿಣಾಮ ಅಂತೀರಲ್ಲ ಕುಮಾರಸ್ವಾಮಿ ಅವರು ಹುಬ್ಬಳ್ಳಿಲಿ ಮನೆ ಮಾಡಿರೋದ್ರಿಂದ ಬಹಳ ದೊಡ್ಡ ಲಾಭ ಆಗತ್ತೆ ಅಂತ ಹೋದ್ರುನು ಮನೆ ಮಾಡದ ಮೇಲೆ ಅವ್ರ ಪ್ರಭಾವ ಅಂತೂ ಹೆಚ್ಚಾಗುತ್ತೆ ಆದ್ರೆ ಒಂದಿದೆ ಅವರಲ್ಲಿ ಮನೆ ಮಾಡಿರೋದೇ ಎರಡ್ ಕಾರಣಕ್ಕೆ ಒಂದ್ ಮೊದಲನೇ ಕಾರಣ ಯಾವ್ಯಾವ ಪಾರ್ಟಿಲಿ ಯಾರ್ಯಾರಿಗೆ ಟಿಕೆಟ್ ತಪ್ಪದೆ ಅಂತ ನೋಡೋದಕ್ಕೆ ಪ್ರಭಾವಿ ನಾಯಕರು ಯಾವ್ಯಾವ ಕ್ಷೇತ್ರದಲ್ಲಿ ಇದಾರೆ ಅವರಿಗೆ ಕಾಂಗ್ರೆಸ್ನಲ್ಲೋ ಬಿಜೆಪಿ ಟಿಕೆಟ್ ತಪ್ಪಿದ್ರೆ ನಾವು ತಮಾಷೆ ಮಾಡೋದಲ್ಲ ಅದು ಕೋನ್ ರೆಡ್ಡಿ ಆದದ್ದು ಅವ್ರ ಶಕ್ತಿ ಮೇಲೆ ಅಂತಲ್ಲ ಅಲ್ಲಿ ನಿಂತರಡ್ಡಿ ಅವರ ಕಾನ್ಸ್ಟಿಟ್ಯೂನ್ಸಿಲ್ ಕುಮಾರಸ್ವಾಮಿ ನಿಂತು ಅಂತ ಒಂದ್ ಕಳೆ ಆಯ್ತಾ ಅವರೆಲ್ಲ ಸೇಫ್ ಕಾನ್ಸ್ಟಿಟ್ಯ ಹುಡುಕ್ತಾ ಇದಾರೆ ಅನ್ನೋ ವದಂತಿ ಗೊತ್ತಿಲ್ಲ ಆವಾಗ ಕೋರ್ ರೆಡ್ಡಿ ಬಿಟ್ಬಿಟ್ಟು ಈ ಕಡೆಯಲ್ಲೂ ಕೋರ್ಡ್ಡಿ ಎಲ್ಲ ರಾಜಕೀಯ ಪಕ್ಷಗಳಾಗೋದು ಆಮೇಲೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸುಮ್ಮನೆ ಹೇಳಿದ್ದು ಈ ರಾಜಕೀಯ ಪಕ್ಷಗಳಲ್ಲಿ ಎರಡು ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೆಯುತ್ತವಲ್ಲ ಆಮೇಲೆ ಅವಿರೋಧ ಆಯ್ಕೆ ಬೇರೆ ಆಗ್ತದಲ್ಲ ರಾಜಕೀಯ ಪಕ್ಷಗಳ ಪ್ರಹಸನ ಅಂತ ಅನ್ಸಲ್ವೇನಲ್ಲ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಇದೊಂದು ಪ್ರಹಸನ ಈ ಪ್ರಹಸನವನ್ನ ಅವರು ಕಾನೂನು ಬದ್ಧವಾಗಿ ಮಾಡ್ಬೇಕಷ್ಟೇ ಪ್ರಹಸನ ಇದಾಗಿತ್ತು ಒಂಬತ್ತು ಗಂಟೆಯ ಇವತ್ತಿನ ಪ್ರೈಮ್ ನ್ಯೂಸ್ ಮುಗಿಸ್ತಾ ಇದ್ರಿ ಗುಡ್ ನೈಟ್